ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಮತ್ತೊಂದು ವಾರ್ತೆ, ಒಂದು ಅನೇಕ ದಿನಗಳ ನಂತರ ಈ ಒಂದು ಕ್ರಿಸ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮಾತ್ರವಲ್ಲದೆ ನಿಮ್ಮೆಲ್ಲರನ್ನು ನೋಡುವಂತ ಒಂದು ಅವಕಾಶ ತಂದೆಯಾದ ದೇವರು ಕೊಟ್ಟಿದ್ದಕ್ಕೋಸ್ಕರ ತಂದೆಯಾದ ದೇವರು ಕೃಪೆಯನ್ನು ಸಲ್ಲಿಸುವನಾಗಿದ್ದೇನೆ. ಸೊ ಹೀಗಾಗಲೇ ನೀವೆಲ್ಲರೂ ಓದಿರ್ತೀರಾ, ಏನಂದ್ರೆ ಇಲ್ಲಿ ನೀವು ಈ ಒಂದು ಅಧ್ಯಾಯನ ಎರಡು ಸರಿ ಓದಿರ್ತೀರಾ. ಖಂಡಿತವಾಗ್ಲೂ ನಿಮ್ಗೆ 2 weeks ಟೈಮ್ ಸಿಕ್ಕಿರುತ್ತೆ, ಯಾಕಂದ್ರೆ ನಮ್ಮ ರಾಜು ಬ್ರದರ್ ಲಾಸ್ಟ್ ವೀಕ್ ಒಂದೇ ಒಂದು ಚಾಪ್ಟರ್ ಅಲ್ಲಿ ಕ್ವಿಜ್ ನ ಮಾಡಿ ಮುಗಿಸಿದ್ರು. ಅದಕ್ಕೆ ನೀವೇನ್ ಮಾಡಿರ್ತೀರಾ ಅಂದ್ರೆ ಎರಡು ಸರಿ ಹೋಗಿರ್ತೀರಾ, ತುಂಬಾ ಸ್ಟ್ರಾಂಗ್ ಆಗಿ ಓದಿರ್ತೀರಾ. ಅದಕ್ಕೆ ತುಂಬಾ ಟಫ್ ಆಗಿ ರೆಡಿ ಮಾಡ್ಬೇಕಂತ ರೆಡಿ ಮಾಡಕ್ ಹೋಗಿದ್ದೀನಿ, ಖಂಡಿತ ಆಗ್ಲಿಲ್ಲ. ಎನಿವೇ, ಇಲ್ಲಿ ಕ್ವಿಜ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲರೂ ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಥಾ ಪ್ರಕಾರವಾಗಿ ಅದನ್ನ ಏನ್ ಮಾಡ್ತೀರಾ ಅಂದ್ರೆ ನೀವು ಬರ್ದು ವಾಟ್ಸ್ಆಪ್ ಅಲ್ಲಿ ಹಾಕ್ಬೇಕು ನಿಮ್ಮ ಇದರಲ್ಲಿ. ನಾವು ಕ್ವಿಜ್ ಕ್ವಶನ್ ಎಲ್ಲ ಮುಗಿದ ತಕ್ಷಣ ನಂತರ ನಿಮ್ಗೆ ಏನಾಗುತ್ತೆ ಅಲ್ಲಿ ಸ್ಕೋರ್ ಇದಾಗುತ್ತೆ. ಮತ್ತೆ ಅದೇ ರೀತಿಯಾಗಿ ನಮ್ಮ ಬ್ರದರ್ ಯಲ್ಲಪ್ಪ ಬ್ರದರ್ ಮಾತ್ರ ಡೈರೆಕ್ಟ್ ಕ್ವಶನ್ಸ್ ಅಲ್ಲಿ ಕೇಳಲ್ಪಡುತ್ತೆ. ಮತ್ತೆ ಇನ್ನ ಕೆಲವು ಸಹೋದರಿಗೆ ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ಅದರಿಂದ ತುಂಬಾ 2-3 ಸರಿ ಓದಿದ್ರಿಂದ ನಿಮ್ಗೆ ತುಂಬಾ ಈಸಿ ಆಗಿರುತ್ತೆ ಅನ್ಕೊಂತಾ ಇದ್ದೀನಿ. ಎನಿವೇ, ನಮ್ಮ ಕ್ವಿಜ್ ಪ್ರೋಗ್ರಾಮ್ಗೆ ನಾವು ಹೋಗೋಣ. ಇಲ್ಲಿ ನಿಮ್ಗೆ ಆಪ್ಷನ್ ಕ್ವಶನ್ಸ್ ಇರುತ್ತೆ, ಅಂದ್ರೆ ಯಾವ್ದಾದ್ರು ಒಂದು ಆಪ್ಷನ್ ನೀವು ಹೇಳ್ಬೇಕಾಗುತ್ತೆ, ಯಾವ್ದಂತ ನೀವು ನೋಡ್ಬಹುದು. ಮತ್ತೆ ಆಪ್ಷನ್ಸ್ ಮತ್ತೆ ಜೊತೆಗಿನ ಬೇರೆ ಕ್ವಶನ್ಸ್ ಮಿಕ್ಸ್ ಆಗಿರುತ್ತೆ. ಉತ್ತರ ಸರಿಯಾದ ಒಂದು ಉತ್ತರನ ಅರ್ಥ ಮಾಡ್ಕೊಂಡು ಹೇಳಿ. ಕಾರ್ತಿಕ್ ಬ್ರದರ್ ಇರ್ತೀನಿ, ಓಕೆ ರೈಟ್, ಥ್ಯಾಂಕ್ ಯು. ಹಂಗಾದ್ರೆ ಓಕೆ, ಕಾಣದಲ್ಲೇ ಮುಂದುವರಿಸ್ತೀನಿ. ಫಸ್ಟ್ ಕ್ವಶನ್, ನಾನು ಯಾರು? ಕ್ವಶನ್ ನಂಬರ್ 1, ನಾನು ಯಾರು? ಅದಕ್ಕೆ ಇಲ್ಲಿ 4 ಕ್ಲೂ ಇದೆ, ಆ ಕ್ಲೂನ ಅರ್ಥ ಮಾಡ್ಕೊಂಡು ನಾನು ಯಾರು ಅಂತ ಹೇಳ್ಬೇಕು. ಸೊ ಫಸ್ಟ್, ನನ್ನ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿ ತಿಳಿಸಲ್ಪಡುತ್ತೆ. ಎರಡನೇದು, ನನ್ನ ಬಗ್ಗೆ ಪ್ರವಾದನೆ ಇದೆ. ಮೂರನೇದು, ಕ್ರಿಸ್ತನಿಗೂ ನನಗೂ ಸಂಬಂಧವಿದೆ. ನಾನು ಒಂದು ಪಟ್ಟಣ, ಅಂದ್ರೆ ನೀವು ಯಾವ ಅಧ್ಯಾಯ ಓದಿರ್ತೀರೋ ಅದ್ರಲ್ಲಿ ಬರುವಂತ ಒಂದು ವಿಷಯ, ನಾನು ಯಾರು. ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನೌ. ಓಕೆ, ಟೈಮ್ ಓವರ್. ಎಫ್ರಾಯಿಮ್ ಎಂಬುದು ಓಕೆ ಏನು ಅಂತ ಹೇಳ್ಬೇಕು. ಆಪ್ಷನ್ ಎ ಕುಲ, ಆಪ್ಷನ್ ಬಿ ಪಟ್ಟಣ, ಆಪ್ಷನ್ ಸಿ ಬೆಟ್ಟ, ಆಪ್ಷನ್ ಡಿ ಮೊದಲೆರಡು ಸರಿ. ಓಕೆ, ಎಫ್ರಾಯಿಮ್ ಅಂತ ನಿಮ್ಮೆಲ್ಲರೂ ಗೊತ್ತಿದೆ, ಎಫ್ರಾಯಿಮ್ ಅನ್ನುವಂಥದ್ದು ಏನು ಅಂತ ಇಲ್ಲಿ ನೀವು ಏನಂತ ಹೇಳ್ಬೇಕಾಗುತ್ತೆ. ಕುಲನ, ಪಟ್ಟಣನ, ಬೆಟ್ಟನ, ಇಲ್ಲ ಡಿ ಹೇಳ್ತಾ ಇದೆ ಮೊದಲೆರಡು ಸರಿ, ಇದ್ಯಾವ್ದಂತ ನೀವು ಹೇಳ್ಬೇಕು. ಯುವರ್ ಟೈಮ್ ಸ್ಟಾರ್ಟ್ ನೋ. ಅಂದ್ರೆ ಎಫ್ರಾಯಿಮ್ ಅಂತ ನೀವು ತುಂಬಾ ಓದಿರ್ತೀರ, ಬಟ್ ಈ ಒಂದು ಅಧ್ಯಾಯದಲ್ಲಿ ಅದು ಏನೆಲ್ಲ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವು ಓದಿರುವಂತ ಈ ಅಧ್ಯಾಯದಲ್ಲಿ. ಓಕೆ, ಟೈಮ್ ಓವರ್. ನೆಕ್ಸ್ಟ್ ಕ್ವಶನ್, ಗಿಬೆಯದಲ್ಲಿ ವಾಸಿಸಿದವರು ಯಾರು? ಯಾರು ಗಿಬೆಯದಲ್ಲಿ ವಾಸ ಮಾಡ್ತಿದ್ರು, ಯಾವ ಗೋತ್ರದವರು ಗಿಬೆಯದಲ್ಲಿ ವಾಸ ಮಾಡ್ತಿದ್ರು ಅಂತ ನೀವು ಹೇಳ್ಬೇಕಾಗುತ್ತೆ. ಗಿಬೆಯದಲ್ಲಿ ಯಾವ ಗೋತ್ರದಲ್ಲಿ ಗೋತ್ರದವರು ವಾಸ ಮಾಡ್ತಾರೆ, ಯಾವ ಕುಲದವರು ವಾಸ ಮಾಡ್ತಿದ್ರು? ಅಲ್ಲಿ ಎ ಬಿ ಸಿ ಡಿ ಅಂತ 4 ಆಪ್ಷನ್ ಇದೆ. 1, ಎ ಬೆನ್ಯಾಮಿನಿಯರು, ಬಿ ರೂಬೇನಿಯರು, ಸಿ ಗಾದರು, ಡಿ ದಾನರು. ಓಕೆ, ಟೈಮ್ ಸ್ಟಾರ್ಟ್ ನೌ. ಸೆವೆನ್, ಸಿಕ್ಸ್, ಫೈವ್, ಫೋರ್, ತ್ರೀ, ಟೂ, ಒನ್. ನೆಕ್ಸ್ಟ್ ಕ್ವಶನ್, ಇಲ್ಲಿರುವಂತ ವಿಷಯ ತಿಳ್ಕೊಳ್ಳಿ. ಕ್ವಶನ್ ನಂಬರ್ 4, 12 ತುಂಡುಗಳು.
ಈ ಒಂದು 12 ತುಂಡುಗಳಂತ ವಿಷಯ ಈ ಕೆಳಗಿನಂತ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಓಕೆ ನೀವು ಓದಿರುವಂತ ಅಧ್ಯಾಯದಲ್ಲಿ ಆಪ್ಷನ್ ಎ ರೊಟ್ಟಿ ಆಪ್ಷನ್ ಬಿ ಸುಟ್ಟ ಮಾಂಸ ಆಪ್ಷನ್ ಸಿ ಉಪಪತ್ನಿ ಆಪ್ಷನ್ ಎ ರೊಟ್ಟಿ ಆಪ್ಷನ್ ಬಿ ಸುಟ್ಟ ಮಾಂಸ ಆಪ್ಷನ್ ಸಿ ಉಪಪತ್ನಿ ಯುವರ್ ಟೈಮ್ ಸ್ಟಾರ್ಟ್ ನೌ Seven, six, five, four, three, two, one. Question number four. Upapatniya gandana kula yavudu. Okay. Levi, option A, Levi. Option B, Dan. Option C, Yura. Option D, yavudu illa. Option C, sariya gartha matkondu utta hele. ಆಪ್ಷನ್ ಎ ಲೇವಿ ಆಪ್ಷನ್ ಬಿ ದಾನ್ ಆಪ್ಷನ್ ಸಿ ಯೂರಾ ಆಪ್ಷನ್ ಡಿ ಯಾವುದೋ ಇಲ್ಲ ಯುವರ್ ಟೈಮ್ ಸ್ಟಾರ್ಟ್ ನೋ ಬ್ರದರ್ ಯೂದ ಯಹೂದ ಒಂದೇನಾದ ಸ್ವಾಮಿ ಹೌದೌದು ಯೂದ ಯಹೂದ ಎರಡು ಒಂದು Seven, six, five, two, one. Next question. ಕೂದಲಲ್ಲಿ ತಪ್ಪದೆ ಕವಣೆ ಹೊಡೆಯುವವರು ಓಕೆ ಈ ಕೂದಲಲ್ಲಿ ತಪ್ಪದೆ ಕವಣೆ ಹೊಡಿತಾರೆ ಅಂದ್ಬಿಟ್ಟು ಅಲ್ಲಿ ಒಂದು ವಿಷಯ ಇದೆ ಅಂದ್ರೆ ಇದಕ್ಕೆ ಹೋಗ್ಬೇಕಾದ್ರೆ ಅದರಲ್ಲಿ ಎಷ್ಟು ಜನ ಕೂದಲೆ ತಪ್ಪದೆ ಕವಣೆನ ಹೊಡಿತಾರೆ ಅನ್ನೋದನ್ನ ತಿಳಿಸ್ಬೇಕು ಆಪ್ಷನ್ ಎ 200 200 ಬಿ 400 ಸಿ 500 ಡಿ 700 ಟೈಮ್ ಸ್ಟಾರ್ಟ್ ನೌ Seven, five, three, one. Question number seven. Adrinto Savira, Yeno. So Adrinto Savira Anton Lakaburtelli, Adrinto Savira Nudi, Yen Nathil's Portai, another help. Now, did that go to your test? Ado Yuda Vira Sankina Tols Putidia, option A, Yuda Viro, option B, Striero. ಆಪ್ಷನ್ ಸಿ ಸತ್ತವರು ಬೆನ್ಯಾಮಿನಲ್ಲಿ ಸತ್ತವರು ಡಿ ಬದುಕುಳಿದ ಬೆನ್ಯಾಮಿನವರು ಯಾರನ್ನ ತಿಳಿಸ್ತಾ ಇದೆ 18,000 ಅನ್ನುವಂತ ಆ ಸಂಖ್ಯೆ ಓಕೆ ಈ ನಾಲ್ಕರಲ್ಲಿ ಯಾರ ಬಗ್ಗೆ 18,000 ತಿಳಿಸ್ತಾ ಇದೆ ಅಂತ ಹೇಳ್ಬೇಕಾಗುತ್ತೆ ಯುವರ್ ಟೈಮ್ ಸ್ಟಾರ್ಟ್ ನೌ Seven, four, three, two, one. Next. Question number eight. ರಿಮೋನ್ ಬೆಟ್ಟದಲ್ಲಿ ನಾಲ್ಕು ತಿಂಗಳು ವಾಸ ಮಾಡಿದ್ದು ಎಷ್ಟು ಜನ ಎಷ್ಟು ಜನರು ಬೆನ್ಯಾಮಿನ ಹೆಣ್ಮಾರ್ ಕಪ್ಸ್ಕೊಂಡು ಹೋಗಿ ಏನ್ ಮಾಡ್ತಾರೆ ರಿಮೋನ್ ಬೆಟ್ಟದಲ್ಲಿ ಇರ್ತಾರೆ ಎಷ್ಟು ಜನರಲ್ಲಿ ವಾಸ ಮಾಡ್ತಾರೆ ಅನ್ನೋ ವಿಷಯ ಹೇಳ್ಬೇಕಾಗುತ್ತೆ ಆಪ್ಷನ್ ಎ 500 500 ಬಿ 600 ಸಿ 700 ಡಿ 1500 ಎ 500 ಬಿ 600 ಸಿ 700 ಡಿ 1500 ಟೈಮ್ ಸ್ಟಾರ್ಟ್ ನೌ
seven, six, five, four, three, two, one. Next question. Question number 9. Yabesh Giliadina, Kanikigla, Sanke Esto. Yabesh Giliadina, Kanikigla, Sanke Esto. A. Atusavira, B. Nalakusavira, C. Savira, D. Nanur. Okay? Your time start now. Seven, six, five, four, three, two, one. Question number 10. ಬೆನ್ಯಾಮಿನ್ಯರಿಗೆ ಹೆಣ್ಣು ಕೊಟ್ಟರೆ ಯಾರು ಶಪಿಸಲ್ಪಡುವರು? ಬೆನ್ಯಾಮಿನ್ಯರಿಗೆ ಹೆಣ್ಣು ಕೊಟ್ಟರೆ ಯಾರು ಶಪಿಸಲ್ಪಡುವರು? 10th question. So, option A, ರೂಬೆನ್ಯರು. Option B, ಎಫ್ರೈಮಿರ. Option C, ದಾನ್. ಆಪ್ಷನ್ ಡಿ ಗಾತ್. ಅಂದ್ರೆ ಯಾವ ಕುಲದವರು ಅಂತ ಇದೆ ಇಲ್ಲಿ ಕುಲ. ರೂಬನ್, ಎಫ್ರಾಹಿಮ್, ಗಾದ್, ದಾನ್, ಗಾತ್. ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನೌ. Seven, six, five, four, three, two, one. Time over. ಇಸ್ರೇಲರು ಯಾರಿಗಾಗಿ ಪಶ್ಚಾತ್ತಾಪ ಪಟ್ಟರು? ಇಸ್ರೇಲರು ಪಶ್ಚಾತ್ತಾಪ ಯಾರಿಗೆ ಯಾರಿಗಾಗಿ ಪಶ್ಚಾತ್ತಾಪ ಪಟ್ಟರು? ಓಕೆ, ಪ್ರಶ್ನೆ ಯಾವ ಕುಲದವರಿಗಾಗಿ? ಅದು ಮುಖ್ಯವಾಗಿರುತ್ತೆ. ರೂಬೆನ್, ಎಫ್ರಾಹಿಮ್, ಬೆನ್ಯಮಿನ್, ಗಾತ್. ಎ ರೂಬನ್, ಬಿ ಎಫ್ರಾಹಿಮ್, ಸಿ ಬೆನ್ಯಮಿನ್, D. Got. Your time start now. Seven, six, five, four, 3, 2, 1. Next. Question number 12. ಪ್ರತಿ ವರ್ಷ ಕರ್ತನ ಹಬ್ಬ ಎಲ್ಲಿರುತ್ತದೆ? ಎಲ್ಲಿ ಆಚರಿಸಲ್ಪಡುತ್ತದೆ? ಓಕೆ, ನೀವು ಓದಿದಂತ ಅಧ್ಯಾಯದಲ್ಲಿರುವಂತಹ ವಿಷಯ. ಓಕೆ, ಓವರ್ಆಲ್ ಬೈಬಲ್ ಆಗಿರ್ತೀವಿ ಥಿಂಕ್ ಮಾಡಕ್ ಹೋಗ್ಬಿಟ್ರಿ. ಆ ಒಂದು ವಿಷಯನ ಎಲ್ಲಿ ಓದಿರ್ತೀರ ಅಂತ ತಿಳಿಸ್ಬೇಕು. ಇಲ್ಲಿ ಮೂರೇ ಆಪ್ಷನ್ ಇರೋದು. ಆಪ್ಷನ್ ಎ ಯೆರೂಸಲೇಮ್, ಆಪ್ಷನ್ ಸಿ ಆಪ್ಷನ್ ಬಿ ಶಿಲೋವಾ, ಆಪ್ಷನ್ ಸಿ ಲೆಬನಾನ್. A. Jerusalem, B. Shiloah, C. Lebanon. Okay, in Murali, Yaudanta Chusmadak. The time start now. ಬ್ರದರ್, ಫಸ್ಟ್ ಒನ್ ಇದು ನಮ್ಗೆ ಅರ್ಥ ಆಗ್ಲಿಲ್ಲ ಬ್ರದರ್, ಅದು ಕ್ವಶನ್. ಓಕೆ, ಇಲ್ಲಿ ಕ್ವಶನ್ಸ್ ಏನಂದ್ರೆ, ಕರ್ತನ ಪ್ರತಿ ವರ್ಷ ಕರ್ತನ ಹಬ್ಬ ಎಲ್ಲಿ ಆಚರಿಸಲ್ಪಡುತ್ತೆ ಅನ್ನೋಂತ ಒಂದು ಪ್ರಶ್ನೆ. ಓಕೆನಾ, ಅಥವಾ ಇದೆಯಾ ಯಾವ ಸ್ಥಳದಲ್ಲಿ ಆಚರಿಸಲ್ಪಡುತ್ತೆ? ಸೊ ಆ ಪ್ರಶ್ನೆಗೆ ಉತ್ತರ ಏನಂತ ನೋಡಿ. ಉತ್ತರ ಅಂದ್ರೆ ಆಪ್ಷನ್ ಮೂರು ಆಪ್ಷನ್ ಇದೆ. ಒಂದು ಆಪ್ಷನ್ ಎ ಯೆರೂಸಲೇಮ್, ಎರಡನೇದಾಗಿ ಆಪ್ಷನ್ ಬಿ ಶಿಲೋವಾ, ಮೂರನೇದಾಗಿ ಆಪ್ಷನ್ ಸಿ ಲೆಬನಾನ್. ಅದಲ್ಲ ಬ್ರದರ್, ಓಕೆ, ಫಸ್ಟ್ ಒನ್ ಇದು. ಹಾ ಹಾ, ನಿಮ್ ಪ್ರಶ್ನೆನೇ ಅರ್ಥ ಆಗುತ್ತಿಲ್ವಾ? ಫಸ್ಟ್ ಒನ್, ಫಸ್ಟ್ ಅಂದ್ರೆ ಇನ್ನ ಫಸ್ಟ್ ಇದು ಫಸ್ಟ್ ಕ್ವೆಶ್ಚನ್ ಬ್ರದರ್. ಫಸ್ಟ್ ಕ್ವೆಶ್ಚನ್ ಇದು ಮೊದಲನೇ ಪ್ರಶ್ನೆ. ಸೃಷ್ಟಿಗೆ ಅರ್ಥ ಆಗಿಲ್ಲ ಅಂತ ರಿಚರ್ಡ್. ಇಲ್ಲ, ಲಾಸ್ಟ್ ಅಲ್ಲಿ ಫಸ್ಟ್ ನೋಡಿ ಎಲ್ಲ ಪ್ರಶ್ನೆ. ಅಹ್, ಇನ್ನೊಂದ್ಸರಿ ರಿಪೀಟ್ ಮಾಡ್ಬೇಕಾ? ಫಸ್ಟ್ ಕ್ವೆಶನ್ ಮಾತ್ರ
ಸರ್ ಫಸ್ಟ್ ಕ್ವೆಶ್ಚನ್ ಮಾತ್ರ ಲಾಸ್ಟ್ ಅಲ್ಲಿ ಮಾಡ್ದ ಬಿಡಿ ಈಗ ಬಿಡ್ಬೇಕಾದ್ರೆ ಒಂದ್ ನಿಮಿಷ ಸರಿ ಫಸ್ಟ್ ಕ್ವೆಶನ್ ಅದೇ ನಾನು ಯಾರು ನಾನು ಯಾರು ನಾನು ಯಾರು ಅಂತಾಗ ನಾನು ಯಾರು ನಾಲ್ಕೇ ಆಪ್ಷನ್ ಅಲ್ಲಿ ನಾನು ಯಾರು ಅಂತ ಹೇಳ್ಬೇಕಷ್ಟೇ ನನ್ನ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟಿದೆ ಒಂದು ಹೊಸ ಒಡಂಬಡಿಕೆ ಓಕೆ ಎರಡನೇದಾಗಿ ನನ್ನ ಬಗ್ಗೆ ಪ್ರವಾದನೆ ಇದೆ ಮೂರನೇದಾಗಿ ಕ್ರಿಸ್ತನಿಗೂ ನನಗೂ ಸಂಬಂಧವಿದೆ ಡಿ ನಾಲ್ಕು ಅಂದ್ರೆ ಡಿ ಏನಂದ್ರೆ ನಾನು ಒಂದು ಪಟ್ಟಣ ಇದು ಅರ್ಥ ಆಗಲ್ಲ ಬ್ರದರ್ ನಮ್ಗೆ ಬೇಡ ಬಿಟ್ಟು ಬಿಡ್ತೀವಿ ಬ್ರದರ್ ಇದು ಅಲ್ಲಿರುವಂತ ಒಂದು ವ್ಯಕ್ತಿ ಬಗ್ಗೆ ಹೇಳುವಂತದ್ದ ಅಥವಾ ಹೆಂಗೆ ಅಂತ ಅದು ಅರ್ಥ ಆಗ್ಲಿಲ್ಲ ಬ್ರದರ್ ನಾನು ನಾನು ಯಾರಂತ ಹೇಳ್ತಾ ಇದೀನಲ್ವಾ ನಾನು ಯಾರಂತ ಹೇಳ್ಬೇಕಾ ನೀವು ಓದಿದ ಅಂತ ಈ ಐದು ಅಧ್ಯಾಯದಲ್ಲಿ ಈ ಒಂದು ವಿಷಯ ತುಂಬಾ ಹೆಚ್ಚಾಗಿ ಬರುತ್ತೆ ಅಲ್ಲಿ ಮುಖ್ಯವಾಗಿ ನನ್ನ ಬಗ್ಗೆ ಹೊಸ ಹುಡುಕಲಿದೆ ಓದಿರ್ತಾರೆ ಇಲ್ಲಿ ಇಲ್ಲಿ ಪ್ರವಾದನೆ ನನ್ನ ಬಗ್ಗೆ ತಿಳಿಸಲ್ಪಟ್ಟಿದೆ ಕ್ರಿಸ್ತನಿಗೂ ನನಗೂ ಸಂಬಂಧವಿದೆ ನಾನು ಒಂದು ಪಟ್ಟಣ ಅಂತ ಹೇಳಿದೆ ನಾನೊಂದು ಪಟ್ಟಣ ಅಂತ ಯಾವ ಪಟ್ಟಣ ಇರ್ಬೋದು ಓಕೆ ಏನಿವೆ ನಿಮ್ಗೆ ಇದು ಯೆರೂಸಲೇಮ್ ಬ್ರದರ್ ಇಲ್ಲಿ ಇಲ್ಲಿ ಅದು ಉತ್ತರವನ್ನ ಬರೀರಿ ಉತ್ತರ ಏನಂತ ನೋಡೋಣ ಓಕೆ 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 ಸರಿ ಬೇರೆ ಏನಾದ್ರು ಬ್ರದರ್ ಸೆವೆಂತ್ ಕ್ವೆಶ್ಚನ್ ಬ್ರದರ್ ಸೆವೆಂತ್ ಕ್ವೆಶ್ಚನ್ ಹದಿನೆಂಟು ಸಾವಿರ ಅಂದ್ರೆ ಹದಿನೆಂಟು ಸಾವಿರ ಅನ್ನೋದು ಏನು ಹದಿನೆಂಟು ಸಾವಿರ ಅಂತ ಒಂದು ಲೆಕ್ಕ ಬರ್ತೀನಿ ಓದಿದಾಗ ಅದು ಯಾರ ಬಗ್ಗೆ ತಿಳಿಸಲ್ಪಡ್ತಿದೆ ಯುದ್ಧ ವೀರರ ಸಂಖ್ಯೆನ ತಿಳಿಸಲ್ಪಡ್ತಿದ್ಯಾ ಇಲ್ಲ ಸ್ತ್ರೀಯರ ಬಗ್ಗೆ ತಿಳಿಸಲ್ಪಡ್ತಿದ್ಯಾ ಇಲ್ಲ ಸತ್ತವರ ಸಂಖ್ಯೆ ಅಂದ್ರೆ ಬೆನ್ಯಾಮಿನ ಸತ್ತವರ ಸಂಖ್ಯೆ ತಿಳಿಸ್ತಾ ಇದೆಯಾ ಇದ ಬದುಕುಳಿದ ಬೆನ್ಯಾಮಿನ ತಿಳಿಸ್ತಾ ಇದೆಯಾ ಇದರಲ್ಲಿ ಎರಡು ಆನ್ಸರ್ ಸರಿ ಬರುತ್ತೆ ಆದ್ರೆ ಎರಡು ಆನ್ಸರ್ ಬರೀಬಹುದು ಎರಡು ಆನ್ಸರ್ ಸರಿ ಇದ್ರೆ ಬರೀರಿ ಓಕೆ ಬ್ರದರ್ ಓಕೆ ಓಕೆ ಬ್ರದರ್ ಇದ್ದವಿರ ಹದಿನೆಂಟು ಸಾವಿರ ಹೇಳ್ತಾರೆ ಸ್ತ್ರೀಯರು ಹದಿನೆಂಟು ಸಾವಿರ ಹೇಳ್ತಾರೆ ಇಲ್ಲ ಬೇರೆ ಎರಡು ಇದ್ರೇನು ಕರೆಕ್ಟ್ ಇರ್ಬೇಕು ಅಷ್ಟೇ ನಿಮ್ಗೆ ಸರಿ ಅಂದಾಗ ಅದು ಉತ್ತರ ಕರೆಕ್ಟ್ ಬೈಬಲ್ ಪ್ರಕಾರ ಕರೆಕ್ಟ್ ಇರ್ಬೇಕು ಓಕೆ 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 ಬೇರೆ ಬೆನ್ಯಾಮಿನರಿಗೆ ಹೆಣ್ಣು ಕೊಟ್ಟರೆ ಯಾರು ಶಪಿಸಲ್ಪಡುವರು ರೂಬೆನಿಯರ ಎಫ್ರಾಹಿಂ ದಾನ್ ಗಾತ್ ಕುಲಗಳಲ್ಲಿ ಯಾರು ಶಪಿಸಲ್ಪಡ್ತಾರೆ ಓಕೆನಾ ಅರ್ಥ ಆಗಿತ್ತಾ ಪ್ರಶ್ನೆ ಅರ್ಥವಾಗಿದೆ ಪ್ರಶ್ನೆ ಅರ್ಥ ಆಗಿದ್ಯಾ ಓಕೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 13 ಏನ ಬಾಕಿದೆ ಹದಿಮೂರನೇ ಪ್ರಶ್ನೆ ಇಲ್ಲಿ ನಿಮ್ಗೆ ಈ ಒಂದ್ ಇದ್ರಲ್ಲಿ ಹನ್ನೆರಡನೇ ಪ್ರಶ್ನೆ ಏನಂತ ನೋಡ್ಬೇಕಾದ್ರೆ ನಿಮ್ಮ ಏನ್ ನೀವೇನ್ ಓದಿರ್ತೀರಾ ನಿಮ್ಮ ಒಂದ್ ಇದ್ರ ಪ್ರಕಾರ ನೀವು ಅದನ್ನ ತಗೊಂಡಾಗ ಅಲ್ಲಿ ಏನ್ ಬರುತ್ತೆ ಅಂತ ನೋಡಿದ್ರೆ ಹನ್ನೆರಡನೇ ಪ್ರಶ್ನೆ ಓಕೆ ಕರೆಕ್ಟ್ ಆಗಿ ಹೇಳ್ತೀನಿ ಅಂದ್ರೆ ಯಹೋವನಿಗೋಸ್ಕರ ಉತ್ಸವ ನಡೆಯುವ ಸ್ಥಳ ಯಾವುದು ಈಗ ಹಬ್ಬ ಅಂದ್ರೆ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗಲ್ಲ ಪ್ರತಿ ವರ್ಷ ಯಹೋವನಿಗೋಸ್ಕರ ವರ್ಷ ಯಹೋವನಿಗೋಸ್ಕರ ಉತ್ಸವ ನಡೆಯುವಂತ ಸ್ಥಳ ಯಾವುದು ಈಗ ಅರ್ಥ ಆಯ್ತಾ ಕ್ಲಿಯರ್ ಆಗಿ ಓಕೆ ಅದಕ್ಕೆ ಮೂರ್ ಆಪ್ಷನ್ಸ್ ಯೆರೂಸಲೇಮ ಯೆರೂಸಲೇಮ್ ಅಲ್ಲಿ ತಪ್ಪಿದೆ ಶಿಲೋವಾನ ಲೇಬನಾನ ಓಕೆ ಓದಿರೋರು ಈಗಾಗಲೇ ಬರ್ದಿದ್ರ ನೋ ಪ್ರಾಬ್ಲಮ್ ಸೊ ಕೊನೆಯದಾಗಿ ನಿಮಗೆ ಇಷ್ಟವಾದ ವಾಕ್ಯ ಸನ್ನಿವೇಶ ಅದರಲ್ಲಿ ಕಲಿತ ಪಾಠ ಅದನ್ನ ನೀವು ತಿಳಿಸ್ಬೇಕು ಓಕೆ ಹದಿಮೂರನೇ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಓಕೆ ಅದ್ ಪ್ರಶ್ನೆಗೆ ಯಾವ ಸರಿಯಾದ ಉತ್ತರ ಕೊಡ್ತೀರೋ ಅವ್ರಿಗೆ 2 ಮಾರ್ಕ್ಸ್ ಇರುತ್ತೆ ನಿಮಗೆ ಇಷ್ಟವಾದ ವಾಕ್ಯ ಸನ್ನಿವೇಶ ಅದರಲ್ಲಿ ಕಲಿತಂತ ಪಾಠ ಯಾವ್ದು ಬೇಕಾದ್ರೂ ಹೇಳ್ಬಹುದು ಓಕೆ ಓಕೆ ಸೊ ಇಲ್ಲಿಗೆ ನಿಲ್ಲಿಸ್ತಾ ಇದೀನಿ ನನ್ನ ಕಿರಿದ ಕಾರ್ಯಕ್ರಮನ ಎಲ್ರೂ ನೀವು ಉತ್ತರ ಬರೆದ್ಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಬರ್ತಾ ಇದ್ದೀನಿ ಬಾಯ್ ಬಾಯ್ ಈಗ ನೇರವಾಗಿ ಉತ್ತರವನ್ನ ನಮ್ಮ ಎಲ್ಲರೂ ಬ್ರದರ್ ಕೇಳಲಾಗುತ್ತೆ ಹಾಗೆ ನೀವು ಸಹ ಏನ್ ಮಾಡ್ತೀರಂದ್ರೆ ನಿಮ್ಮ ಆನ್ಸರ್ ಕ್ವಶನ್ ಮಾರ್ಕ್ಸ್ ಇದೆಯಲ್ಲ ಏನ್ ಬರ್ದಿದ್ರೋ ಅಲ್ಲೆಲ್ಲರೂ ನೀವು ಹಾಗೆ ಏನ್ ಮಾಡ್ಕೊಳ್ಳಿ ಹಂಗೆ ಮಾರ್ಕ್ಸ್ ಹಾಕಿ ಓಕೆನಾ ಎಲ್ರಿಗೂ ಮಾರ್ಕ್ಸ್ ನ ಹಾಕಿ
ಈಗಾಗಲೇ ಕಲ್ಸ್ಬಿಟ್ಟಿರ್ತೀರಾ ನೋ ಪ್ರಾಬ್ಲಮ್, ಈಗ ನೀವೇನ್ ಮಾಡ್ಬೇಕು ನಿಮ್ಮ ನಿಮ್ಗೆ ನೀವ್ ಮಾರ್ಕ್ಸ್ ಹಾಕ್ಬೇಕು ಎಷ್ಟಿದೆ ನಾನು ಹಾಕಕ್ ಹೋಗಲ್ಲ ಮಾರ್ಕ್ಸ್ ನ ನೀವೇ ಹಾಕಿ ಉತ್ತರವನ್ನ ಏನ್ ಹೇಳಲ್ಪಡ್ತಾ ಇದೆ ಅದರಿಂದ ಏನ್ ಮಾಡಿ ಮಾರ್ಕ್ಸ್ ನ ನೀವೇ ಹಾಕಿ ಬರ್ದಿರೋ ಪ್ರತಿಯೊಬ್ರು ನಿಮ್ಮ ಪೇಪರ್ ನ ತಗೊಂಡು ಉತ್ತರ ಕರೆಕ್ಟ್ ಇದೆಯಾ ಅನ್ನೋದನ್ನ ನೀವೇ ಟಿಕ್ ಮಾಡಿ ನೀವೇ ಎಷ್ಟು ಮಾರ್ಕ್ಸ್ ಅಂತ ನೀವ್ ಹಾಕ್ಬೇಕು. ಗುಡ್, ಈಗ ನೇರವಾದ ಪ್ರಶ್ನೆಯನ್ನ ನಮ್ಮ ಯಲಪ್ಪ ಬ್ರದರ್ಗೆ ಕೇಳಲ್ಪಡುತ್ತೆ. ಯಲಪ್ಪ ಬ್ರದರ್, ಮೊದಲನೇ ಪ್ರಶ್ನೆ ಸಾಮಾನ್ಯವಾಗಿ ಎಲ್ರಿಗೂ ಸ್ವಲ್ಪ ಕಷ್ಟ ಆಯ್ತು, ಯಾಕಂದ್ರೆ ಇದು ಔಟ್ ಆಫ್ ಟಾಪಿಕ್ ತರ ಆಯ್ತು, ಈ ಟಾಪಿಕ್ ಇಲ್ದರ ವಿಷಯ ಬಂದ್ಬಿಡ್ತು ಅನ್ನೋ ರೀತಿ. ಬಟ್ ಇದ್ರು ಸ್ವಲ್ಪ ಕೇಳಿದ್ರು ನಮ್ಮ ಬ್ರದರ್ಸ್ ಗಳಿಗೆ ಏನೋ ಬೈಬಲ್ ಮಾತು ಅಷ್ಟಲ್ಲ, ವಿ ಆರ್ ಬೈಬಲ್ ಸ್ಟೂಡೆಂಟ್ಸ್, ಅದಕ್ಕೆ ಏನ್ ಮಾಡಿದ್ದೆ ಆ ಪ್ರಶ್ನೆ ನಾನು ಕೇಳಿದ್ದೆ. ಇಲ್ಲೇನ್ ಪ್ರಶ್ನೆ ಅಂದ್ರೆ ನಾನು ಯಾರು, ನಾನು ಯಾರೋ ವ್ಯಕ್ತಿ ಇರ್ಬೋದು ಇಲ್ಲ ಏನಿರ್ಬೋದು, ಬಟ್ ಯಾರಂತ ಹೇಳ್ಬೇಕು. ಅದನ್ನ ಈ ನಾಲ್ಕು ಆಪ್ಷನ್ ಇಟ್ಕೊಂಡು ಯಾರಂತ ಹೇಳ್ಬೇಕು. ಮೊದಲನೇದಾಗಿ ನಾನು ಹೊಸ ನಂಬಿಕೆ ನನ್ನ ಬಗ್ಗೆ ತಿಳಿಸಲ್ಪಡುತ್ತೆ, ಒಂದನೇದು. ಎರಡನೇದು ನನ್ನ ಬಗ್ಗೆ ಪ್ರವಾದನೆ ಇದೆ. ಮೂರನೇದು ಕ್ರಿಸ್ತನಿಗೂ ಯೇಸು ಕ್ರಿಸ್ತನಿಗೂ ನನಗೂ ಸಂಬಂಧವಿದೆ. ನಾಲ್ಕು ಡಿ, ನಾನು ಒಂದು ಪಟ್ಟಣ. ಈ ಪಟ್ಟಣದ ಬಗ್ಗೆ ಈ ಅಧ್ಯಾಯದಲ್ಲಿ ತುಂಬಾ ಓದಿರ್ತೀರ. ನಾನು ಯಾರು ಹೇಳಿ ನಿಮ್ಗೆ ಗೊತ್ತಾಗ್ಲಿಲ್ಲ? ಗೊತ್ತಾಗ್ಲಿಲ್ವಾ? ಹೌದ್ರಾ? ಸರಿ, ಓಕೆ, ಬರಬ್ರಿ. ಅಂದ್ರೆ ನನ್ ನಾನೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಇರ್ಬೋದು ಮೇಬಿ. ಬೇರೆ ಯಾರಾದ್ರು ಹೇಳ್ತೀರಾ ನೋಡೋಣ, ಯಾರು ಹೇಳ್ತೀರಾ? ಬೆತ್ಲೆಹೇಮ್ ಇರ್ಬೋದಾ ಬ್ರದರ್? ವೆರಿ ಗುಡ್ ಬ್ರದರ್. ಪ್ರವಾದನೆ ಅಂತ ಬೆತ್ಲೆಹೇಮ್ ಅಂತ ನಾನು ಇದ್ದಾಗ ಇದ್ರಲ್ಲಿ ಇಲ್ಲ. ಸರಿಯಾದ ಉತ್ತರ ಬೆತ್ಲೆಹೇಮ್. ಬೆತ್ಲೆಹೇಮ್ ಎಷ್ಟು ಸರಿ ಬರುತ್ತಲ್ಲ ನಿಮ್ಮ ಅಧ್ಯಾಯ ನೀವು ಓದ್ ಭಾಗದಲ್ಲಿ ನೋಡಿ, ಬೆತ್ಲೆಹೇಮ್ ತಗೊಂಡು ನೋಡ್ರಿ. ಇರ್ಲಿ ಇರ್ಲಿ, ಪರವಾಗಿಲ್ಲ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರುತ್ತೆ ಅದು ಗೊತ್ತಾಯ್ತು. ಹೌದು, ಇರ್ಲಿ ಇರ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ ಬ್ರದರ್, ಇದು ಹೊಸ ಒಡಂಬಡಿಕೆಗೂ ಸಂಬಂಧ ಪಡುತ್ತೆ, ಪ್ರವಾದನೆಗೂ ಆಗುತ್ತೆ, ಕ್ರಿಸ್ತನ್ಗೂ ಸಂಬಂಧ ಪಡುತ್ತೆ, ಮತ್ ಪಟ್ಟಣ ಅಂದ್ರೂ ಆಗುತ್ತಲ್ಲ ಬ್ರದರ್. ನಾಲ್ಕು ಆಪ್ಷನ್ ಆಗುತ್ತೆ. ನಾಲ್ಕು ಆಪ್ಷನ್ ಆಗುತ್ತೆ, ಅದಕ್ಕೆ ಹೇಳಿದೀನಿ ನಾನು ಯಾರಂತ. ಈ ನಾಲ್ಕು ನಾನು ಹೇಳಿದ ನಾಲ್ಕು ಆಪ್ಷನ್ ನ ತಗೊಂಡು ನಾನು ಯಾರಂತ ತಿಳಿಸ್ಬೇಕು ಅಂತ. ನೀವು ನಾಲ್ಕು ಒಂದು ಅಂತ ಹೇಳ್ಕೊಬಿಡಿ ಬ್ರದರ್. ನಾನು ಹೇಳ್ತೀನಿ, ಇಲ್ಲ ನಾನು ಯಾರಂತ ಕೇಳಿದ್ಮೇಲೆ ನಾನ್ ಮೇಲೆ ಏನು ಕೇಳಿಲ್ಲ ನಿಮ್ಗೆ. ಸರಿ, ಇರ್ಲಿ, ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು, ಬಟ್ ಸಂಬಡಿ ಕೆಲವರೇ ಅದನ್ನ ಕ್ಲಿಯರ್ ಆಗಿದೆ. ಇರ್ಲಿ, ಸ್ವಲ್ಪ ಕನ್ಫ್ಯೂಷನ್ ಕ್ವಶನ್ಸ್. ಓಕೆನಾ? ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್. ಎಫ್ರೈಮ್ ಎಂಬುದು ಡ್ಯಾಶ್, ಎಫ್ರೈಮ್ ಎಂಬುದು ಏನು? ಕುಲನ, ಪಟ್ಟಣನ, ಬೆಟ್ಟನ? ಎಲ್ಲಪ್ಪ ಬ್ರದರ್ ಗಮನಿಸ್ತಾ ಇರಿ, ಎಫ್ರೈಮ್ ಎಂಬುದು ಎ ಕುಲ, ಬಿ ಪಟ್ಟಣ, ಸಿ ಬೆಟ್ಟ, ಡಿ ಮೊದಲೆರಡು ಸರಿ ಅಂತ ಹೇಳ್ತಿದೆ. ಯಾವುದು? ಎಫ್ರೈಮ್ ಪಟ್ಟಣ ರೀ. ಕುಲ ಅಲ್ಲ. ಅಲ್ಲ ರೀ, ಕುಲ ಅಲ್ಲ ರೀ. ಬೆಟ್ಟ ಎಫ್ರೈಮ್, ಬೆಟ್ಟ ಇಲ್ಲಿ ಪರ್ವತ ಏನಿರ್ಬೋದು, ಬೆಟ್ಟ ಪರ್ವತ ಪಟ್ಟಣ ರೀ. ಓಕೆ, ಸೊ ಬೈಬಲ್ ಅಲ್ಲಿ ಕುಲ ಪಟ್ಟಣ ಎರಡು ಆಗುತ್ತೆ ಅಲ್ಲ ಬ್ರದರ್? ಕುಲಪಟ್ಟಣ ಬೆಟ್ಟ ಮೂರು ಕರೆಕ್ಟ್. ಎಫ್ರೈಮ್ ಬೆಟ್ಟ, ಎಫ್ರೈಮ್ ಪರ್ವತ ಅಂತ ಇದೆ, ಎಫ್ರೈಮ್ ಕುಲ ಇದೆ, ಪಟ್ಟಣ ಇದೆ. ಈ ಒಂದು ಅಧ್ಯಾಯ ನೀವು ಓದಿದ ಅಧ್ಯಾಯದಲ್ಲಿ ನಾನು ತೆಗಿತಾರದು. ಓಕೆ, ಬೆಟ್ಟ ಎರಡು. ಸೊ ಎ ಬಿ ಸಿ ಅಂತ ಯಾರು ಬರ್ದಿದ್ರು ಅವ್ರಿಗೆ ಫುಲ್ ಮಾರ್ಕ್ಸ್. ಎಲ್ಲಪ್ಪ ಬ್ರದರ್ಗೆ ಆಫ್ ಮಾಡೋಕ್ಕೂ ಕೊಡಂಗಿಲ್ಲ, ಅವ್ರಿಗೆ ಏನ್ ಮಾಡಂಗಿಲ್ಲ, ಅದಕ್ಕೆ ಅವ್ರಿಗೆ ಏನ್ ಮಾಡೋಣ, ಫುಲ್ ಮಾರ್ಕ್ಸ್ ಕೊಟ್ಬಿಡೋಣ. ಬಿಕಾಸ್ ಯಾಕಂದ್ರೆ ಬ್ರದರ್ ನಾವ್ ಎರಡು ಬರ್ದಿದೀವಿ, ನಮ್ಗೆ ಎಷ್ಟು ಮಾರ್ಕ್ ಹಾಕ್ಬೇಕು? ಫುಲ್ ಮಾರ್ಕ್ಸ್ ಕೊಡ್ಬೇಕು ನಿಮ್ಗೆಲ್ಲ. ಕುಲ ಮತ್ತೆ ಬೆಟ್ಟ ಹಾಕಿದೀವಿ ಬ್ರದರ್. ಓಕೆ ಓಕೆ, ಪರವಾಗಿಲ್ಲ, ಇರ್ಲಿ ಬಿಡ್ರಿ. ಯಾರು ಒಂದೇ ಒಂದ್ ಮಾತ್ರ ಟಿಕ್ ಮಾಡಿದ್ರು ಅವ್ರಿಗೆ ಮಾರ್ಕ್ಸ್ ಮೋಸ್ಟ್ಲಿ ಇಲ್ಲ, ಯಾರು ಎರಡು ಬರ್ದಿತ್ತರೋ ಅವ್ರಿಗೆ ಮಾರ್ಕ್ಸ್. ಓಕೆ, ನೀವು ಸಿ ಡಿ ಅಂತ ಬರ್ದಿದ್ರು ಪರವಾಗಿಲ್ಲ. ಸಿ ಅಂದ್ರೆ ಬೆಟ್ಟ ಅನ್ನೋದು ಫಸ್ಟ್ ಫಸ್ಟ್ ಬರದೆ ಬೆಟ್ಟ ಅಂತ, ನಾನ್ ಬೆಟ್ಟ ಅಂತಾನೆ ಬರೆದಿರೋದು ಬ್ರದರ್. ಈ ಅಧ್ಯಾಯಗಳಲ್ಲಿ ಎಫ್ರೈಮ್ ಅನ್ನೋದು ಬೆಟ್ಟ ಅಂತಾನೆ ಇರೋದು ಬ್ರದರ್. ಹಾಗಾಗಿ ಎಫ್ರೈಮ್ ಪಟ್ಟಣ ಅಂತೀವಾ? ಬೆಟ್ಟ ಜಾಸ್ತಿ ಇದೆ. ಸರಿ ಆಯ್ತು, ಇಲ್ಲಿ ಪಟ್ಟಣ. ಸರಿ, ಮಾರ್ಕ್ಸ್ ಕೊಡೋಣ.
ಶುಕ್ಲ ಬೆಟ್ಟ ಎಲ್ಲ ಬರುತ್ತೆ, ಆದ್ರೆ ಈ ಅಧ್ಯಾಯದಲ್ಲಿ ಫಸ್ಟ್ ಫಸ್ಟ್ ಬರೋದೇ ಬೆಟ್ಟ ಅಂತ ಬರದೆ. ಸರಿ ಓಕೆ ಓಕೆ, ಸರಿ ಮಾರ್ಕ್ಸ್ ಇದೆ, ಹಾಫ್ ಮಾರ್ಕ್ಸ್ ಇದೆ ನಿಮಗೆ. ಓಕೆ ಗುಡ್, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ ತ್ರೀ. ಗಿಬೆಯದಲ್ಲಿ ಯಾರು ವಾಸಿಸಿದರು, ವಾಸಿಸಿದವರು ಯಾರು? ಆಪ್ಷನ್ ಎ ಬೆನ್ಯಾಮಿನಿಯರು, ಬಿ ರೂಬೆನಿಯರು, ಸಿ ಗಾದರು, ಡಿ ದಾನರು. ಬೆನ್ಯಾಮಿನರು. ಉತ್ತರವನ್ನು ನೋಡೋಣ, ಸರಿಯಾದ ಉತ್ತರಣ ಅಂತ. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಬೆನ್ಯಾಮಿನ್. ಸೊ ಅದಕ್ಕೆ ಫುಲ್ ಮಾರ್ಕ್ಸ್ ಇದೆ. ಗುಡ್, ಕ್ವಶನ್ ನಂಬರ್ ಫೋರ್. ಹನ್ನೆರಡು ತುಂಡುಗಳು, ಇದು ಏನನ್ನು ತಿಳಿಸುತ್ತಿದೆ? ಆಪ್ಷನ್ ಎ ರೊಟ್ಟಿ, ಆಪ್ಷನ್ ಬಿ ಸುಟ್ಟ ಮಾಂಸ, ಆಪ್ಷನ್ ಸಿ ಉಪಪತ್ನಿ. ಉಪಪತ್ನಿ ಅನ್ನೋದು ಸರಿಯಾದ ಉತ್ತರ. ಕ್ವಶನ್ ನಂಬರ್ ಫೋರ್ಗೆ ಎಲ್ಲ ಬ್ರದರ್ಗೆ ಫುಲ್ ಮಾರ್ಕ್ಸ್. ಓಕೆ, ಕ್ವಶನ್ ನಂಬರ್ ಫೈವ್. ಉಪಪತ್ನಿ ಗಂಡನದು ಯಾವ ಕುಲ, ಉಪಪತ್ನಿಯ ಗಂಡನ ಯಾವ ಕುಲಕ್ಕೆ ಸೇರಿದವನು? ಆಪ್ಷನ್ ಎ ಲೇವಿ, ಆಪ್ಷನ್ ಬಿ ದಾನ್, ಆಪ್ಷನ್ ಸಿ ಯೂದ, ಆಪ್ಷನ್ ಡಿ ಯಾವುದೂ ಇಲ್ಲ. ಲೇವಿ. ಲೇವಿನಾ? ಹೌದ್ರಿ. ಓಕೆ ನೋಡೋಣ ಆನ್ಸರ್ ಕರೆಕ್ಟ್ ಯಾವ್ದಂತ. ಲೇವಿ ಅನ್ನೋದು ಸರಿಯಾದ ಉತ್ತರ. ಸೊ ಇದಕ್ಕೆ ನಿಮ್ಗೆ ಫುಲ್ ಮಾರ್ಕ್ಸ್ ಇದೆ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ ಸಿಕ್ಸ್. ಕೂದಲಲ್ಲೇ ತಪ್ಪದೆ ಕವಣೆ ಹೊಡೆಯುವವರು ಯಾರು? ಕವಣೆ ಹೊಡೆಯುವವರು ಎಷ್ಟು ಜನ? ಸಂಖ್ಯೆನ ಹೇಳ್ಬೇಕು. ಕೂದಲಲ್ಲೇ ತಪ್ಪದೆ ಕವಣೆಯನ್ನ ಹೊಡೆಯುವವರು. ಎ ಇನ್ನೂರು, ಬಿ ನಾಲ್ನೂರು, ಸಿ ಐನೂರು, ಡಿ ಏಳ್ನೂರು. ಡಿ ಅನ್ನೋದು ಏಳ್ನೂರು ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, 18,000 ಅನ್ನೋದು ಏನನ್ನ ತಿಳಿಸ್ತಾ ಇದೆ? ಎ ಯುದ್ಧವೀರರು, ಬಿ ಸ್ತ್ರೀಯರು, ಸಿ ಸತ್ತವರು, ಡಿ ಬದುಕುಳಿದ ಬೆನ್ಯಾಮಿನ. ಸೀನಾ? ಹೌದ್ರಿ. ಕರೆಕ್ಟ್ ಇಲ್ಲ ಬಾಬ್ರೆ. ಹೌದ್ರಿ, 17,000 ಜನ ಸಾಯ್ತಾರೆ. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಸತ್ತವರು ಅನ್ನೋದು ಸರಿಯಾದ ಉತ್ತರ. ಬೆನ್ಯಾಮಿನ್ ಅಲ್ಲಿ ಸಾಯುವಂತವ್ರನ್ನ ಸೂಚಿಸ್ತಾ ಇದೆ 18,000. ಗುಡ್. ಸೊ ನೆಕ್ಸ್ಟ್ ಕ್ವಶನ್, ರಿಮೋನ್ ಬೆಟ್ಟದಲ್ಲಿ 4 ತಿಂಗಳು ವಾಸ ಮಾಡಿದ್ದು ಎಷ್ಟು ಜನ? ರಿಮೋನ್ ಬೆಟ್ಟದಲ್ಲಿ 4 ತಿಂಗಳು ವಾಸ ಮಾಡಿದ್ದು ಎಷ್ಟು ಜನ? ಎ 500, ಬಿ 600, ಸಿ 700, ಡಿ 1,500. 600 ಜನ. 600 ಜನ. ಮ್ಯಾಥ್ಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ರ. ನೋಡೋಣ ಸರಿಯಾದ ಆನ್ಸರ್ ಅಂತ. ಎಕ್ಸಾಕ್ಟ್ಲಿ 600 ರೈಟ್, ಬಿ ಉತ್ತರ, ಸರಿಯಾದ ಉತ್ತರ. ಲವ ಬ್ರದರ್ ಗೆ ಫುಲ್ ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 7. ಯಾಬೇಶ್ ಗಿಲ್ಯಾದಿನ ಕಣ್ಣಿಕೆಗಳ ಸಂಖ್ಯೆ ಎಷ್ಟು? ಯಾಬೇಶ್ ಗಿಲ್ಯಾದಿನ ಕಣ್ಣಿಕೆಯರ ಸಂಖ್ಯೆ ಎಷ್ಟು? ಅಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ, ಬೆನ್ಯಾಮಿನರಿಗೆ ಮದುವೆ ಆಗದಿರೋ ಕಣ್ಣಿಕೆನ ಇದ್ ಮಾಡ್ತಾರೆ. ಆಪ್ಷನ್ ಎ 10,000, ಬಿ 4,000, ಸಿ 1,000, ಡಿ 400. 400. ಏನ್ ಕನ್ಫ್ಯೂಷನ್ ಮಾಡಿದ್ರು, ಕನ್ಫ್ಯೂಷನ್ ಆಗಲ್ಲ. ಗುಡ್, ಸರಿಯಾದ ಉತ್ತರ 400. ಎಲ್ಲ ಬ್ರದರ್ ಹೇಳ್ತಿರೋದು ಸರಿಯಾದ ಉತ್ತರ. ಸೊ ಫುಲ್ ಮಾರ್ಕ್ಸ್ ನಿಮ್ಗೆ. ಕ್ವಶನ್ ನಂಬರ್ 10. ಬೆನ್ಯಾಮಿನರಿಗೆ ಹೆಣ್ಣು ಕೊಟ್ಟರೆ ಯಾರು ಶಪಿಸಲ್ಪಡುವರು? ಎ ರೂಬನ್, ಬಿ ಎಫ್ರಾಹಿಂ, ಸಿ ದಾನ್, ಡಿ ಗಾತ್. ನೀವ್ ಯೋಚನೆ ಮಾಡೋದ್ರಿಂದ ಏನ್ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿ ಓದಿದ್ರ ಅಂತ ಗೊತ್ತಾಗುತ್ತೆ. ಎಲ್ರು ವೈಟ್ ಮಾಡ್ತಾ ಇದ್ರೆ ಏನ್ ಉತ್ತರ ಬರುತ್ತೆ ನೋಡೋಣ. ಈಗ ಅಂತಂದ್ರೆ ಏನ ಎಲ್ಲರೂ ಅವ್ರಿಗೆ ಅವ್ರಿಗೆ ಇದು ಮಾಡ್ಕೊಂಡ್ ಹೆಣ್ಣು ಕೊಡಬಾರ್ದು ಅಂತ ಎಲ್ಲರೂ ಆಣಿ ಇಟ್ಕೊಂಡ್ಬಿಟ್ಟಿರ್ತಾರ್ರಿ. ಇಸ್ರೇಲಿಯರು ಅಲ್ವಾ? ಹೌದ್ರಿ. ಹಂಗಾದ್ರೆ ಎ ಬಿ ಸಿ ಡಿಲಿ ಯಾವ ಸರಿ? ಅದ್ರ ಯಾಕಂದ್ರೆ ಅದು ಬೆನ್ನಾಮಿನ ಒಂದ್ ಇಸ್ರೇಲ್ ಬೆನ್ನಾಮಿನ ಸೇರ್ತಾರಲ್ರಿ, ಅವ್ರು ಒಡಂಬಡಿಕೆ ಮಾಡ್ಕೊಂಡಿರ್ತಾರ್ರಿ. ಕರೆಕ್ಟ್. ಅಂದ್ರೆ ಉತ್ತರ ಏನು? ಎ ಬಿ ಸಿ ಡಿ. ಏರಿ ಯಾರು ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ಹೇಗೆ ಇಸ್ರೇಲಿ ಅಂತಾನೆ ಇವ್ರೆಲ್ಲರೂ? ಎಲ್ರು ಇಸ್ರೇಲ್ರಿ ಅಂದ್ರೆ ಎಲ್ರು ಮಾಡಿರ್ತಾರೆ. 4 ಆಪ್ಷನ್ ಇರೋರು ಮಾಡಿದ್ದಾರೆ ಅಂತ ಅರ್ಥ. ಹೌದ್ರಿ, ಎಲ್ಲಾರು ಬಂತಲ್ರಿ, ಒಬ್ಬರನ್ನ ಬಿಟ್ಟು ಎಲ್ರು ಬಂತಲ್ಲ. ಎಲ್ಲ ಒಬ್ಬರಾದ್ರೆ ಎಲ್ರು ಎಲ್ರು ಮಾಡ್ಕೊಂಡ್ರ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಗೊತ್ತಾಗ. ಸೊ ಯಾರು ಎ ಬಿ ಸಿ ಡಿ ಬರ್ತಿದ್ರು? ಫುಲ್ ಫುಲ್ ಮಾರ್ಕ್ಸ್ ನಿಮ್ಗೆ. ಒಂದು ಬರ್ದ್ರೆ, ಒಂದ್ ಮಾಡಿದ್ರೆ ಮಾರ್ಕ್ಸ್ ಇಲ್ಲ, ಎರಡು ಬರೆದ್ರೆ ಮಾರ್ಕ್ಸ್, ಮೂರು ಬರೆದ್ರೆ ಮಾರ್ಕ್ಸ್, ನಾಲ್ಕು ಬರೆದ್ರೆ ಮಾರ್ಕ್ಸ್. ಇಸ್ರೇಲ್ ಆಯ್ತು. ಒಂದೇ ಇಸ್ರೇಲ್ ಅಂತ ಬರೆದ್ರೆ
ನಿಮ್ ಮಾರ್ಕ್ಸ್ ಕೊಡ್ಲೇಬೇಕು. ಇಲ್ಲಿ ನಾನ್ ಕೇಳ್ತಾ ಇರೋ ಪ್ರಶ್ನೆ ಉತ್ತರ ಹೇಳಿದ್ರ ಇರ್ಲಿ ಪರವಾಗಿಲ್ಲ. ಗುಡ್, ಇಸ್ರೇಲ್ ಅಂದ್ರೆ ಬರ್ದ್ರೆ ಮಾರ್ಕ್ಸ್ ಹಾಕೊಳ್ಳಿ, ನೀವ್ ಹಾಕೊಳ್ಳಿ. ಗುಡ್, ಫುಲ್ ಮಾರ್ಕ್ಸ್ ಹಾಕೊಳ್ಳಿ. ಒಂದ್ ಬರ್ದ್ರೆ ಅರ್ಧ ಮಾರ್ಕ್ಸ್ ಹಾಕೊಳ್ಳಿ, ಎರಡು ಬರ್ದ್ರು ನಿಮ್ ಫುಲ್ ಮಾರ್ಕ್ಸ್ ಹಾಕೊಳ್ಳಿ. ಓಕೆ, ಆದ್ರೆ ಯಾರು ಕರೆಕ್ಟ್ ಆಗಿ ಎ ಬಿ ಸಿ ಡಿ ಬರ್ದಿರ್ತಾರೋ ಅವ್ರಿಗೆ ಫುಲ್ ಮಾರ್ಕ್ಸ್ ಕೊಡ್ಬೇಕು. ಎಕ್ಸಾಕ್ಟ್ಲಿ, ಯಾಕಂದ್ರೆ ಇಸ್ರೇಲ್ ಅಂದ್ರೆ ಎಲ್ಲರೂ ಬರ್ತಾರೆ. ಸ್ವಲ್ಪ ನಿಮ್ ಕನ್ಫ್ಯೂಷನ್ ಮಾಡಕ್ಕೆ ಕೇಳಿದ್ರು. ಗುಡ್, ಸೇಲಪ್ಪ ಬ್ರದರ್ ಕರೆಕ್ಟ್ ಆಗಿ ಹೇಳಿದ್ರು ಇಸ್ರೇಲ್ ಅದ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಸರಿ ಇಸ್ರೇಲ್ 11th ಕ್ವಶನ್, 11th ಕ್ವಶನ್ ಅಲ್ವಾ, 11th ಕ್ವಶನ್. ಇಸ್ರೇಲ್ ಅವರು ಯಾರಿಗೋಸ್ಕರ ಪಶ್ಚಾತ್ತಾಪ ಪಟ್ಟರು, ಯಾವ ಕುಲಕ್ಕೋಸ್ಕರ? ಆಪ್ಷನ್ ಎ ರೂಬನ್, ಆಪ್ಷನ್ ಬಿ ಎಫ್ರಾಯಿಮ್, ಆಪ್ಷನ್ ಡಿ ಬೆನ್ಯಾಮಿನ್, ಸಾರಿ ಆಪ್ಷನ್ ಸಿ ಬೆನ್ಯಾಮಿನ್, ಆಪ್ಷನ್ ಡಿ ಗಾತ್. ಬೆನ್ಯಾಮಿನ್. ಓಕೆ, ಏನಕ್ಕೆ ಬೆನ್ಯಾಮಿನ್ಗೋಸ್ಕರ ಪಶ್ಚಾತ್ತಾಪ ಪಟ್ಟರು? ಅವ್ರು ಮಾಡಿದ ದೊಡ್ಡ ಒಂದ್ ಹೆಣ್ಣು, ಅವ್ರು ಹೆಣ್ಣ ಕೊಡಲ್ಲ ಅಂತ ಹೇಳಿ ಇದು ಮಾಡ್ಕೊಂಡಿರ್ತಾರೆ, ಆನೆ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರು ಹೆಣ್ಣು ಕೊಡೋದು ಅಂತ ಇದು ಮಾಡ್ಕೊಂಡಿರ್ತಾರೆ. ಆಮೇಲೆ ಅವ್ರು ದೊಡ್ಡ ತಪ್ಪು ಮಾಡ್ತಾರೆ. ಸರಿ, ಓಕೆ, ಥ್ಯಾಂಕ್ ಯು. ಸೊ ಕ್ವಶನ್ ನಂಬರ್ 12 ಸರಿಯಾದ ಉತ್ತರ ಹೇಳಿದ್ರೆ ಅನನ್ಯ ಪ್ರಶ್ನೆಗೆ. ಎಲ್ಲಪ್ಪ ಬ್ರದರ್, ನೆಕ್ಸ್ಟ್ ಕ್ವಶನ್ 12 ಇದೆ. ಪ್ರತಿ ವರ್ಷ ಅಂದ್ರೆ ವರ್ಷ ಯಹೋವನಿಗೆ ಉತ್ಸವವನ್ನು ಎಲ್ಲಿ ಆಚರಿಸಲ್ಪಡುತ್ತಿತ್ತು? ಆಪ್ಷನ್ ಎ ಯೆರೂಸಲೇಮ್, ಆಪ್ಷನ್ ಬಿ ಶಿಲೋವಾ, ಆಪ್ಷನ್ ಸಿ ಲೆಬನನ್. ಶಿಲೋವಾ. ಸೊ ನೋಡೋಣ ಉತ್ತರ, ಸರಿಯಾದ ಉತ್ತರ ಶಿಲೋವಾ ಅನ್ನೋದು ಸರಿಯಾದ ಉತ್ತರ. ಕರೆಕ್ಟ್, ಬಿ ಶಿಲೋವಾ ಅನ್ನೋದು ಸರಿಯಾದ ಉತ್ತರ. ಎಕ್ಸಾಕ್ಟ್ಲಿ ರೈಟ್. ಸೊ ನೆಕ್ಸ್ಟ್ ಉಳಿದಿರೋದು 13ನೇ ಪ್ರಶ್ನೆ. 13ನೇ ಪ್ರಶ್ನೆ ನಿಮ್ಗೆಲ್ರಿಗೂ ಗೊತ್ತಿದೆ ಏನಂತ ನೋಡ್ಬೇಕಾದ್ರೆ, ನಿಮಗೆ ಇಷ್ಟವಾದ ವಾಕ್ಯ ಸನ್ನಿವೇಶ ಅದರಲ್ಲಿ ಕಲಿತ ಪಾಠ. ಸೊ ಹೇಳಬಹುದ ಈ ಒಂದು 5 ಅಧ್ಯಾಯದಲ್ಲಿ ನಿಮ್ಗೆ ಯಾವ್ದು ಪಾಠ, ಯಾವ ಒಂದು ವಿಷಯ ತುಂಬಾ ಹಿಡಿಸಿದೆ, ಮತ್ತೆ ಅದರಲ್ಲಿ ಏನ್ ಪಾಠವನ್ನ ಕಲ್ತಿದೀವಿ? ಇದು ಬೆನ್ನಮೀನ ಮಾಡಿದ ತಪ್ಪು ಎಲ್ಲ ನನಗೆ ಬಹಳ ಇದಾಗಿತ್ರಿ. ಅವ್ರ ಸಂಪೂರ್ಣ ಎಲ್ಲ ಬಹಳ ಎಲ್ಲ ನಾಶ ಆದ್ರೆ ಅವರು ತಮ್ಮ ಸ್ವಂತ ಅವ್ರ ಏನ್ ಮಾಡ್ತಾರೆ, ದೂಷ್ಟನ್ ಕಳಿಸ್ತಾರೆ ಈ ಬೆನ್ನಮೀನ ಕಡೆ ಕಳಿಸಿದ ಒಪ್ಪಿಕೊಳ್ಳೋದಲ್ರಿ. ಅವ್ರು ಅವ್ರ ವಿರುದ್ಧವಾಗಿ ಯುದ್ಧಕ್ಕೆ ನಿಂತು ಬಿಡ್ತಾರೆ. ಅವ್ರುದ್ಧಕ್ಕೆ ನಿಂತ ಅವ್ರ ಸಂಬಂಧ ಏನಾಗುತ್ತೆ ಅಂದ್ರೆ ಎಲ್ಲ ಅವ್ರ ಹೆಂಡ್ರು ಮಕ್ಕಳು ಅವ್ರ ದೇಶ ಅವ್ರ ಕುಂದು ಎಲ್ಲ ಬಳ ಬಳಗ ಎಲ್ಲ ಹಾಳಾಗಿ ಒಂದು ಕುಲದ ಸಂಬಂಧ ಒಂದು ಕುಲ ಬೆನ್ನಮೀನ ಇದು ಇಸ್ರೇಲ್ ನಡೀವೆ ದೊಡ್ಡದೊಂದು ತಪ್ಪು ನಡೆಬಿಡ್ತದೆ. ಅದು ಯಾವಾಗ ಅಂದ್ರೆ ಐಗುಪ್ತದಿಂದ ಬಂದು ಇದುವರೆಗಿನ ಅಂತ ತಪ್ಪು ಎಂದೂ ನಡೆದಿರಂಗಲ್ಲ, ಅಂತ ತಪ್ಪು ನಡೆದ್ಬಿಡ್ತದೆ ಅದು ಅವ್ರು ಮತ್ತೆ ಇಸ್ರೇಲ್ ಒಳಗೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದು ಅವ್ರು ಒಪ್ಕೊಂಡು ಅವ್ರು ಮಾಡ್ದಾಗ ಅವ್ರಿಗೆ ಕೊಡ್ಬೇಕಾಗಿತ್ರಿ. ಅವ್ರು ಮಾಡಿದ್ರಲ್ರಿ, ಮಾಡಿಂದ ಅವ್ರಿಗೆ ಸಪೋರ್ಟ್ ಮಾಡಿದ್ರ ಅದು ದೊಡ್ಡ ತಪ್ಪು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸರಿ, ಯಾರೋ ಒಂದ್ ತಪ್ಪು ಮಾಡ್ತಾರಂದ್ರೆ ನಾವು ಅವ್ರಿಗೆ 4 ಮಂದಿ ಆಗ ದೊಡ್ಡವ್ರ ಮುಂದೆ ಚಿಳವ್ರ ಮುಂದೆ ಅವ್ರಿಗೆ ಏನ್ ಕೊಡ್ತಾರ ನ್ಯಾಯ ತೀರ್ಸಕ್ ಅವ್ರ ಕೈಯಾಗ ಕೊಡ್ಬೇಕ್ರಿ. ಅವ್ರು ಉಳ್ದವ್ರ ಅವ್ರ ಕೈ ಅವ್ರಿಗೆ ಇರ್ತಾಗ ನಿಂತಿರ್ತಾರ ಬಹಳ ದೊಡ್ಡ. ಯಾಕಂದ್ರೆ ದೇವರ 10 ಜನ ಇದೆ, ಅವ್ರು ಎಲ್ಲರೂ ದೇವರ 10 ಜನ. ಅವ್ರ ಅನ್ಯ ದೇಶದಾಗ ಉಳ್ಕೊಳ್ಳೋನಂದ್ರೆ ಅವ ಲೇವಿ ಜೊತೆ ಬಂದ ಅವ್ರ ದಾಸನರಿ ಬೇಡ ನಮ್ ಪಕ್ಕಂದಾಗ ಹೋಗಿ ಉಳ್ಕೊಳ್ಳೋ ಅಂತ ಹೇಳಿ ಅವ್ನಿಗೆ ಸಲಹೆ ಕೊಡ್ತಾನೆ ಅವ್ರಿಗೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಲ್ಲಿ ನಾವು ಇವತ್ ರಾತ್ರಿ ಉಳ್ಕೋದ್ ಬೇಡ, ನಮ್ಮ ಪಟ್ಟಣದಾಗ ಹೋಗಿ ದಿವ್ಯದಾಗ ಉಳಿಯೋನು ಅಲ್ಲಿ ಇದ್ರಾಗ ಅಂತೇಳಿ ಸಲಹಾ ಕೊಟ್ಟಾಗ ಅವ್ರು ತಮ್ಮ ಬಂದು ಬಳದನ ಅವ್ರಿಗೆ ಹಂಗ ಮಾಡ್ಬಿಡ್ತಾರೆ. ಇದರಿಂದ ಏನ್ ಪಾಠನ ಕಲಿಬಹುದು? ಅದೇ ನಾವು ಏನಾದ್ರೂ ಒಂದ್ ತಪ್ಪು ಮಾಡಿದ್ರಿ ಯಾರಾದ್ರೂ ನಮಗ್ ಬಂದು ಅದನ್ನ ನಾವು ಇನ್ನೊಬ್ರಿಗೆ ತಪ್ಪು ನಾವು ಮುಟ್ಕೊಳ್ಬಾರ್ದ್ರಿ. ನಾವು ಅದಕ್ಕೆ ಸರಿಯಾದ ಮಾರ್ಗದಲ್ಲಿ ಅವ್ರನ್ನ ತಡೋಕೆ ನೋಡ್ಬೇಕು, ಅದಕ್ಕೆ ನಾವು ಸಪೋರ್ಟ್ ಮಾಡ್ಬಾರ್ದು. ಇಸ್ರೇಲ್ ಜನ ಪಶ್ಚಾತ್ತಾಪ ಪಟ್ಟು ಅವ್ರಿಗೋಸ್ಕರ ದೇವ್ರ ಹತ್ರ ಗೋಳಾಡೋದ್ರಿ. ಅಲ್ಲಿ ದೇವ್ರ ಹತ್ರ ಬೆಟ್ಲೇಮ್ನಾಗ ಹೋಗಿ ಎಲ್ಲ ಅವ್ರ ಸಂಬಂಧ ಗೋಳಾಟಿ ಮಾಡಿ ಅವ್ರ ಸಂಬಂಧ ಹೆಣ್ಣು ತಮ್ಮಂದು ಅವ್ರು ಯುದ್ಧ ಮಾಡಿ ಅಲ್ಲೆಲ್ಲ ಅವ್ರಿಗೆ ಹೆಣ್ಣು ತಮ್ಮಂದು ಕೊಟ್ಟು ಒಂದು ಕುಲ ಹಾಳಾಗ್ಬಿಟ್ಟಿದ್ರಿ.
ಖಂಡಿತ ಇಲ್ಲ ಬಬ್ಬೆ ಸಾಗ್ ನೋಡ್ಬೇಕಾದ್ರೆ ಖಂಡಿತವಾಗ್ಲಿ ಇದೊಂದು ದೊಡ್ಡ ಪಾಠ. ಇದೇ ಒಂದು ಅಧ್ಯಾಯದಲ್ಲಿ ಈ ಒಂದು ವಿಷಯ ಏನಾಗುತ್ತೆ ತುಂಬಾ ನಮ್ಗೆ ಮನಸ್ಸಿಗೆ ತುಂಬಾ ಇದ್ ಮಾಡುವಂತ ವಿಷಯ ಇದೆ. ಸೊ ಬೇರೆಯವರು ಅಂದ್ರೆ ಹೇಳ್ತೀರಾ, ಸೊ ಕರೆಕ್ಟ್ ಆಗಿ ನಮ್ಮ ಎಲ್ಲ ಅದನ್ನ ವಿಷಯನ ಹೇಳಿದರೆ ಮಾಹಿತಿನ ಹೇಳಿದರೆ ಗುಡ್ ಎಲ್ಲ ಬ್ರದರ್ ಒಳ್ಳೆ ಒಂದು ವಿಷಯನ ಹೇಳಿದ್ರೆ ಮುಖ್ಯವಾಗಿ ಅದೇ ನೀವು ಹೇಳಿದ ಪ್ರಕಾರವಾಗಿ ತಪ್ಪು ಅದು ಯಾರೇ ಇರ್ಲಿ ನಾವಾಗಿರ್ಲಿ ಬೇರೆ ಯಾರೇ ಮಾಡ್ಲಿ ತಪ್ಪನ್ನ ತೆಗೆದಾಕೋ ದೇವರ ದೃಷ್ಟಿಯಿಂದ ಅದನ್ನ ತೆಗೆದಾಕ್ಬೇಕು. ಇಲ್ಲದಿದ್ರೆ ಅದಕ್ಕೆ ಪರಿಹಾರ ತುಂಬಾ ದೊಡ್ಡದಾಗಿರುತ್ತೆ, ದೇವರ ಜಜ್ಮೆಂಟ್ ಅಂತ ನೋಡ್ತಾ ಇದ್ವಿ. ಗುಡ್. ಸೊ ಓಕೆ, ಬೇರೆ ಯಾರು ಹೇಳ್ತೀರಾ ನೆಕ್ಸ್ಟ್ ಬೇರೆ ಏನಾದ್ರು ವಿಷಯ ಇದ್ರಲ್ಲಿ ಈ ಒಂದು ಅಧ್ಯಾಯದಲ್ಲಿ? ಹೌದು ಕರೆಕ್ಟ್, ಅದು ನಿಜವಾದ ವಿಷಯ. ಮತ್ತೆ ಅವ್ರಿಗೆ ಇದ್ ಮಾಡ್ತಾರೆ ಅಲ್ಲ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಗುಡ್ ಗುಡ್ ಗುಡ್. ಎಲ್ಲಿ ಬೇರೆ ಯಾರು ಹೇಳ್ತಿದ್ರಾ? ಇಸ್ರೇಲ್ ಜನರಿಗೆ ಅಸ್ತ್ರು ಇರ್ಲಿಲ್ಲ, ಆಗ ಅವ್ರು ಯಾವಾಗ್ಲೂ ಯಹೋವ ದೇವರನ್ನೇ ಆತ್ಕೊಳ್ತಿದ್ರು. ಅಂದ್ರೆ ಏನೇ ಇದ್ದಾಗ್ಬೋದ್ರು ಕೂಡ ನಾವು ಅರ್ಥ ಉಪವಾಸ ಮಾಡ್ತಾ ಕೇಳ್ಕೊಳ್ತಿದ್ರು ಅರ್ಥ. ಸೊ ನಾವು ಕೂಡ ನಾವು ದೇವರನ್ನೇ ಆತ್ಕೋಬೇಕು. ಇಟ್ ಶುಡ್ ಡಿಪೆಂಡ್ ಆನ್ ಗಾಡ್ ಪರ್ಸನ್ ಅಂತ ನಾನ್ ಕಲ್ತಿದ್ದೆ. ಕರೆಕ್ಟ್ ಕರೆಕ್ಟ್ ಮೆಗಿಸ್ಟರ್, ಥ್ಯಾಂಕ್ ಯು, ಒಳ್ಳೆ ಒಂದು ಇನ್ಫಾರ್ಮೇಶನ್. ಖಂಡಿತ ಇಲ್ಲಿ ಅದೇ ಒಂದು ದೊಡ್ಡ ಪಾಠ ನಾವು ಕಲಿಬೇಕಾಗಿದೆ. ಓಕೆ, ಸೊ ಬೇರೆ ಏನಾದ್ರು ಇದರಲ್ಲಿ ನಮ್ಗೆ ಏನ್ ಪಾಠ ಇದೆ ಅನ್ಸುತ್ತೆ ನಿಮ್ಗೆ? ಇದರಲ್ಲಿ ನಾವು ನಮ್ಮ ಒಂದು ಸ್ಪಿರಿಚುವಲ್ ಲೈಫ್ ಅಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡಿ ನ್ಯೂ ಕ್ರಿಯೇಷನ್ ಆಗಿ ಇಲ್ಲಿ ಜೀವಿಸ್ತಾ ಮಾಡ್ತಿದ್ವಲ್ಲ, ಇಲ್ಲಿಂದ ನಮ್ಗೆ ಅನ್ವಯವಾಗುವಂತ ಯಾವ ವಿಷಯ ಇರುತ್ತೆ? ನಾವು ದೇವರಿಗೆ ವಿರುದ್ಧವಾಗಿ ಏನು ಮಾಡಬಾರದು, ದೇವರ ಚಿತ್ತವನ್ನೇ ಮಾಡಬೇಕು ಅಂತ. ಕರೆಕ್ಟ್ 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 ಕರೆಕ್ಟ್, ಹೌದು. ದೇವ್ರ ವಿರುದ್ಧವಾಗಿಯೇ ನಾವು ಮಾಡೋದ್ರಿಂದ ಬರುವಂತ ಅಪಾಯ ಕೂಡ ದೇವ್ರ ಇಲ್ಲಿ ಹೇಳ್ತಾ ಇದ್ರೆ ಜೀವ ಉಳ್ಳ ದೇವರ ಕೈಯಲ್ಲಿ ನಾಶ ಆಗ್ತಾರಲ್ಲ ಒಂದು ತಪ್ಪು ಮಾಡಿ. ಹೌದು ಕರೆಕ್ಟ್. ಓಕೆ ಗುಡ್ ಗುಡ್ ಸಿಸ್ಟರ್, ನೆಕ್ಸ್ಟ್ ಬೇರೆ ಯಾರು ಹೇಳ್ತೀರಾ? ನಾನು ಹೇಳ್ತೀನಿ ಬ್ರದರ್. ರಾಜು ಬ್ರದರ್ ಹೇಳಿ. ಬ್ರದರ್, ಒಂದ್ ಕುಲ ನಾಶವಾಗಬಾರ್ದು ಅಂತಂದ ಹೇಳಿ ಮಿಕ್ಕಿದ 11 ಕುಲದವರು ಒಂದ್ ಕುಲಕ್ಕೋಸ್ಕರ ದುಃಖ ಪಡ್ತಾರೆ ಬ್ರದರ್. ಈಗ ಮಿಸ್ಟೇಕ್ ಆಗಿದೆ, ಯುದ್ಧ ಮಾಡಿದ್ರು, ಬಟ್ ಆದ್ರೂ ಕೂಡ ಅವ್ರ ಮನಸ್ಸಲ್ಲಿ ದುಃಖ ಆಯ್ತು, ಅಯ್ಯೋ ಒಂದ್ ಕುಲ ನಾಶ ಆಗುತ್ತಲ್ಲ ಅಂತ ದುಃಖ ಪಟ್ಟಿದ್ರು. ಆ ಒಂದ್ ಸಹೋದರರ ಪ್ರೀತಿ ತುಂಬಾ ಇಷ್ಟ ಆಯ್ತು ಬ್ರದರ್. ತಪ್ಪಾಗುತ್ತೆ ಸಹಜ, ಆದ್ರೂ ಕೂಡ ಒಬ್ಬರನ್ನೊಬ್ಬರನ್ನು ಪ್ರೀತಿಸೋದ್ರಲ್ಲಿ ತುಂಬಾ ಒಂದು ಅರ್ಥ ಇದೆ ಬ್ರದರ್. ಕರೆಕ್ಟ್ 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 ಕರೆಕ್ಟ್, ತುಂಬಾ ಒಳ್ಳೆ ಒಂದು ವಿಷಯ ಇದ್ರಲ್ಲಿ. ಓಕೆ, ಥ್ಯಾಂಕ್ ಯು ರಾಜು ಬ್ರದರ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಬೇರೆ ಬೇರೆ ಯಾರಾದ್ರೂ ಹೇಳ್ತೀರಾ? ಹೇಳಿ ಸಿಸ್ಟರ್, ಹೇಳಿ. ಹಲೋ, ಯೌವನಸ್ಥನಾದಂತ ಲೇವಿ ಬಂದು ಅವರ ಜೀವನಕ್ಕೋಸ್ಕರ ಅವರು ಹೊರಟಾಗ ಬಂದು ಮೀಕ ಮನೆಯಲ್ಲಿ ಉಳ್ಕೊಂತಾರಲ್ಲ ಬ್ರದರ್, ಮೀಕ ಉಳ್ಕೊಂತಾರೆ ಅವ್ರಿಗೆ ಸೇವೆ ಮಾಡ್ತಾರ, ಅವ್ರ ಮಕ್ಕಳಲ್ಲಿ ಇವ್ರು ಒಬ್ಬರಾಗಿ ಉಳ್ಕೊಂತಾರೆ. ಅದ ನಂತರ ಇವರು ದಾನ್ ಕುಲದವರು ಲೀಸ್ ಪಟ್ನಾನ ಅವ್ರು ಇದ್ ಮಾಡ್ಕೊಳ್ಳೋದಕ್ಕೆ ವಶಪಡಿಸ್ಕೊಳ್ಳೋದಕ್ಕೆ ಅಲ್ಲಿ ಸುತ್ತಿ ನೋಡೋದಕ್ಕೆ ಅಂತ ಹೋದಾಗ ಅಲ್ಲಿಗೆ ಹೋಗ್ತಾರೆ. ಹೋಗಿ ನೋಡ್ಕೊಂಡ್ ಬಂದು ಮತ್ತೆ ಯುದ್ಧಕ್ ಹೋದಾಗ ಅವ್ರನ್ನ ಲೇವಿ ಯೌವನಸ್ಥನನ್ನ ಕರ್ಕೊಂಡ್ ಬಂದ್ಬಿಡ್ತಾರೆ, ಆ ವಿಗ್ರಹಗಳನ್ನೆಲ್ಲ ಎತ್ಕೊಂಡು ಕೂಡ ಬರ್ತಾರೆ. ಸೊ ಈ ಒಂದು ವಿಷಯ ಅಲ್ಲಿ ಒಂದು ಪಾಯಿಂಟ್ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಲೇವಿ ಬಂದು ದಾನ್ ಕುಲದವ್ರು ಹೇಳ್ತಾರೆ ನೀನ್ ಇಲ್ಲಿ ಒಬ್ಬನಿಗೋಸ್ಕರ ಮಾಡುವಂತ ಸೇವೆ ಮಾಡೋದು ದೊಡ್ಡದ, ಅಥವಾ ಇಡೀ ಇಸ್ರಾಯೇಲ್ ಕುಲದವ್ರಿಗೆ ನೀ ಲೇವಿಯಾಗಿ ಸೇವೆ ಮಾಡೋದು ಮುಖ್ಯನಾ ಅದ ಅಂತ ಕೇಳಿದಾಗ ಯುವಕ ಬಂದು ಹೇಳ್ತಾರೆ ನಾನು ಇಸ್ರಾಯೇಲ್ ಜನರ ಒಳಗಡೆನೆ ಇರೋದು ಒಳ್ಳೇದು ಅಂತ ಅವ್ರು ತೀರ್ಮಾನ ತಗೊಂತಾರೆ. ಅವರು ತೀರ್ಮಾನ ಹೇಗೆ, ನಾವು ಲೋಕದ ಜನರ ಒಳಗಡೆ ಇರುವಂತ ಒಂದು ಬ್ಯಾಬಿಲೋನ್ ಅನ್ನೋಂತ ಒಂದು ವಿಷಯದಿಂದ ನಾವು ಅರ್ಥ ಮಾಡ್ಕೊಂಡು ನಾವು ಹೊರಗಡೆ ಬರ್ಬೇಕು, ಒಂದು ಲೇವಿ ಕುಲಕ್ಕೆ ಬರ್ಬೇಕು ಅನ್ನೋದು. ಒಳ್ಳೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರಾ. ಏನೆಲ್ಲ ಪಾಠ ಇದೆ ಅಂದ್ರೆ ದೇವ್ರು ನಾವೇನೇ ಹುಡುಕಿದ್ರೆ ಇನ್ನ ಕುತ್ಕೊಂಡು ಸ್ಟಡಿ ಮಾಡಿದ್ರೆ ಏನೆಲ್ಲ ದೇವ್ರು ಇಟ್ಟಿರ್ತಾರೆ ನಮ್ಗೆ ಲೆಸನ್ಸ್, ಅಷ್ಟೊಂದು ವಿಷಯಗಳಿದೆ. ಓಕೆ, ಸೊ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಸೊ ಬೇರೆ ಏನಾದ್ರು ಮಾತಾಡ್ತೀರಾ? ಮೊದಲನೇದಕ್ಕೆ ಯಾವ್ದು ಆನ್ಸರ್? ಬೆತ್ಲೆಹೇಮ್. ಓಕೆ ಬ್ರದರ್, ನನ್ಗೆ ಇದೊಂದು ಹೇಳ್ಬೇಕೀಗ, ನಾನ್ ಕಲ್ತಿದ್ ಪಾಠ. ಮೀಕ ಮನೆಗೆ ಲೇವಿಯ ಬರ್ತಾರೆ, ಅವ್ರಿಗೆ ಯಾಜಕನಾಗಿ ಮಾಡ್ತಾರೆ. ಆಮೇಲೆ ಉಳ್ಕೊಂಡ್ಮೇಲೆ ಮೀಕ ಮನೆಯಲ್ಲಿ ಅವ್ರೇನ್ ಹೇಳ್ತಾರೆ, ನನ್ಗೊಂದು ಆಶೀರ್ವಾದ, ದೇವರಿಂದ ಒಂದು ಆಶೀರ್ವಾದ ಬಂದಿತ್ತು ಅಂತ ಅವ್ರಲ್ಲಿ ಸ್ಟೇ ಮಾಡಿದಾಗ. ಸೊ ಇಲ್ಲಿ ನಾನ್ ಕಲ್ತಿರೋದು ಏನು ಅಂದ್ರೆ,
ನಮ್ಮ ಯಾರಾದ್ರೂ ನಮ್ಮ ಸಭೆಯವರು ನಮ್ಮ ಮನೆಗೆ ಬಂದಾಗ ಅದೊಂದು ದೇವರ ಆಶೀರ್ವಾದ ತಿಳ್ಕೊಂಡು ಅವರನ್ನ ನೋಡ್ಕೊಳ್ಬೇಕು ನಾವು. ವಾವ್, ಸೂಪರ್ ಸೂಪರ್ ಮ್ಯಾಗಿಸ್ಟರ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಮೋರ್ ಅಂಡ್ ಮೋರ್. ಮತ್ತೆ ಬೇರೆ ಯಾರು ಹೇಳ್ತೀರಾ? ಓಕೆ, ರೈಟ್. ಸೊ ಥ್ಯಾಂಕ್ ಯು ಎಲ್ರೂ. ಒಂದು ಒಳ್ಳೆ ಒಂದು ವಿಷಯನ ಹೇಳಿದ್ರೆ ಆಲ್ಮೋಸ್ಟ್ ಆಗಿ, ಬಟ್ ಕೊನೆಯದಾಗಿ ನಾನು ರಾಜು ಬ್ರದರ್ ಒಪ್ಪಿಸಕ್ ಮುಂಚೆ ಒಂದು ವಿಷಯನ ನನಗೂ ಕೆಲವೊಂದು ವಿಷಯ ಅನಿಸ್ತು, ಅದು ಮಾತ್ರ ಒಂದು ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ನೋಡಿ, ಇಲ್ಲಿ ದೇವರು ಕೊಡುವಂತ ಒಂದು ವಿಷಯ ಎಷ್ಟು ಮಟ್ಟಿಗೆ ಅಂದ್ರೆ, ಒಂದ್ಸರಿ ನಾವು ತಪ್ಪು ಮಾಡೋಕ್ಕಿಂತ ಮುಂಚೆ ಅದರಿಂದ ಬರುವಂತ ಅನಾಹುತ ಎಷ್ಟು ದೊಡ್ಡದಿರಂತ ಯಾವಾಗ್ಲೂ ದೇವ್ರ ಮಕ್ಕಳಿಗೆ ಗೊತ್ತಿರ್ಬೇಕು. ಯಾಕಂದ್ರೆ ಸ್ಮಾಲ್ ಮಿಸ್ಟೇಕ್ಸೆ ಯಾವಾಗ್ಲೂ ಆ ಮಿಸ್ಟೇಕ್ಸ್ ಇಂದ ಬರುವಂತ ಒಂದು ಇದೆಯಲ್ಲ, ಆ ಪರಿಣಾಮ ಎಷ್ಟು ದೊಡ್ಡದಿ ಅಂದ್ರೆ, ನಮ್ಮ ನಮ್ಮನ್ ಮಾತ್ರ ಅಲ್ಲ, ನಮ್ಗೆ ನಮ್ಮನ್ ಜೊತೆಗಿರೋರ್ನ ಅದು ಏನ್ ಮಾಡುತ್ತೆ, ಡಿಸ್ಟರ್ಬ್. ಸೊ ಅದರಿಂದ ದೇವ್ರ ಮಕ್ಕಳು ತುಂಬಾ ಜಾಗೃತರಾಗಿರ್ಬೇಕು ದೇವ್ರ ಇಷ್ಟದಲ್ಲಿ. ಅದ್ ಮಾತ್ರ ಒಳ್ಳೇದೇ, ಈಗ ದೇವ್ರ ನಮ್ ಕೊಡ ಅವಕಾಶ ಏನಿದೆ ಅಂದ್ರೆ, ನಮ್ಮಲ್ಲಿರುವಂತ ವಿಷಯನ ನಾವು ತೆಗೆದಾಕ್ಬೇಕು, ಇಲ್ಲಾಂದ್ರೆ ದೇವ್ರ ನಮ್ಮನ್ನು ನಾಶ ಮಾಡ್ಬಿಡ್ತಾರೆ. ನಮ್ಮ ಪಾಪವನ್ನ ಬಿಟ್ಟು ಇರೋಕೆ ಪಾಪಿಗೆ ದೇವ್ರ ಅವಕಾಶ ಕೊಡ್ತಾರೆ. ಪಾಪಿ ಆ ಪಾಪವನ್ನ ಬಿಡದೇ ಇದ್ದಾಗ ಪಾಪಿಯ ಜೊತೆಗೆ ಪಾಪದ ಜೊತೆಗೆ ಪಾಪಿನೂ ನಾಶ ಆಗ್ಬೇಕಾಗುತ್ತೆ. ಸೊ ಅದರಿಂದ ಬೆನ್ಯಾಮಿನರು ಅವರು ಎಲ್ಲೊಬ್ಬರು ಹೇಳಿದ ಪ್ರಕಾರ ಅವ್ರನ್ನ ಒಪ್ಪಿಸ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಯಾರು ತಪ್ಪು ಮಾಡಿದ್ರೆ ಅವ್ರ ಮಟ್ಟ ಒಪ್ಪಿಸ್ಕೊಟ್ಟಿದ್ರೆ ಬೆನ್ಯಾಮಿನ ಕೂಡ ಉಳ್ಕೊಳ್ತಾ ಇತ್ತು, ಬಟ್ ಅವ್ರ ಏನ್ ಮಾಡಿಲ್ಲ, ಅವ್ರು ಸಪೋರ್ಟ್ ಇದ್ಕೊಂಡ್ರು, ಅದರಿಂದ ಬೆನ್ಯಾಮಿನ ಕೂಡ ಎಷ್ಟು ನಾಶ ಆಯ್ತು. ಸೀದಾ ನಮ್ಗೆಲ್ಲ ದೊಡ್ಡ ಪಾಠ ಆಯ್ತು. ಏನಿವೆ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ವಂಡರ್ಫುಲ್ ಇನ್ಫಾರ್ಮೇಶನ್, ಥ್ಯಾಂಕ್ ಯು. ಸೊ ಎಲ್ರಿಗೂ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಸೊ ಪಾರ್ಟಿಸಿಪೇಟ್ ಮಾಡಿದ್ರಾ, ಒಳ್ಳೆ ಒಳ್ಳೆ ಉತ್ತರವನ್ನು ಹೇಳಿದ್ರ, ನಿಮ್ಮ ಒಂದು ಸಹಕಾರ ಪ್ರೋತ್ಸಾಹಕ್ಕೆ ದೇವರ್ ನಿಮ್ಮನ್ನ ಎಲ್ಲರನ್ನು ಆಶೀರ್ವದಿಸಲಿ ಅಂತ ಹೇಳ್ತಾ ಈ ಒಂದು ಸೆಷನ್ ನಮ್ಮ ರಾಜ್ಯದವರಿಗೆ ಒಪ್ಪಿಸ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ಆಲ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಬ್ರದರ್. ಸೊ ಕರ್ತನಲ್ಲಿ ಈ ಕ್ವಿಜ್ ಅಲ್ಲಿ ಇವತ್ತು ಏನಂದ್ರೆ, ಇವತ್ತು ನಾವು ಓದಿರೋಂತ ಅಧ್ಯಾಯಗಳು 17-21 ಏನಿದೆಯಂದ್ರೆ ಅದು ಒಂದು ಟಫ್ ಚಾಪ್ಟರ್. ಯಾಕಂದ್ರೆ ಆ ಚಾಪ್ಟರ್ ಅಲ್ಲಿ ನಡೆದಿರೋಂತ ಒಂದು ಸನ್ನಿವೇಶಗಳೆಲ್ಲ ಹೆಂಗಿದೆ ಅಂತಂದ್ರೆ ತುಂಬಾ ಭಯಂಕರವಾಗಿದೆ. ಅದರ ಅಲ್ಲಿ ನಡೆದಿರೋಂತ ಒಂದು ಕೃತ್ಯಗಳು ನೋಡ್ಬೇಕಾದ್ರೆ, ಏನಪ್ಪಾ ಸತ್ಯವೇದದಲ್ಲಿ ಇವೆಲ್ಲ ಕೊಟ್ಟಿದ್ಯಾ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸಾಮಾನ್ಯ ನೋಡ್ಬೇಕಾದ್ರೆ ಮುಸ್ಲಿಮ್ಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ತರ ಒಂದು ವಿಚಾರಗಳನ್ನೇ ಇಟ್ಟುಕೊಂಡು ಅನೇಕ ಜನ ಕ್ರೈಸ್ತವರುಗಳನ್ನ ನಿಮ್ಮ ಸತ್ಯವೇದರಿಂದ ಅಸಹ್ಯವ ಅಂತ ಒಂದು ಕೃತ್ಯಗಳೆಲ್ಲ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ದೇವರಿದನ್ನೆಲ್ಲ ಅನುಮತಿ ಕೊಟ್ಟರು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ಅವ್ರನ್ನ ಅವ್ರ ಕಡೆ ಸೆಳ್ಕೊಳೋದಕ್ಕೆ ಸಾಧ್ಯತೆಗಳಿದೆ. ಆದ್ರೆ ಇಲ್ಲಿ ದೇವ್ರು ನಮ್ಗೆ ಇಲ್ಲಿ ಕೊಟ್ಟಿರ್ಬೇಕಾದ್ರೆ ಇದ್ರಲ್ಲಿ ಖಂಡಿತವಾಗೂ ನಮ್ಗೆ ಏನಿದೆ ಒಂದು ಪಾಠಗಳು ಇದೆ. ನೋಡಿ, ಒಂದು ವಚನ ಓದನ ಎಲ್ಲಿ ಅಂತಂದ್ರೆ, ನ್ಯಾಯಸ್ಥಾಪಕರು 19:30 ಓದ್ತಿರ. ಅವುಗಳನ್ನು ಕಂಡವರೆಲ್ಲರೂ ಇಸ್ರಾಯೇಲರು ಐಗುಪ್ತವನ್ನು ಬಿಟ್ಟು ಬಂದ ದಿವಸ ಮೊದಲುಗೊಂಡು ಈ ದಿವಸದವರೆಗೆ ಇಂಥ ಕೃತ್ಯವು ನಡೆಯಲೂ ಇಲ್ಲ, ನಾವು ಅದನ್ನು ನೋಡಿಯೂ ಇಲ್ಲ, ಈ ಸಂಗತಿಯನ್ನು ಮನಸ್ಸಿಗೆ ತಂದು ವಿಚಾರಿಸತಕ್ಕದ್ದು ಅಂದುಕೊಂಡರು. ಮನಸ್ಸಿಗೆ ತಕ್ಕೊಂಡು ವಿಚಾರಿಸತಕ್ಕದ್ದು ಅಂತ ಹೇಳ್ತಾರೆ. ಹಂಗಾದ್ರೆ ಇದ್ರಲ್ಲಿ ಏನಿದೆ, ನಮ್ಗೆ ಪಾಠ ಇದೆ. ಇದು ಮನಸ್ಸಲ್ಲಿ ಇಟ್ಕೊಳ್ಳಿ, ವಿಚಾರಿಸಿ ನೀವೇನ್ ಮಾಡಿ ನೋಡಿ ಅಂತ ಹೇಳ್ತಾರೆ. ಅಂದ್ರೆ ಇದ್ರಲ್ಲಿ ಏನಿದೆ ವಿಚಾರಿಸೋದಕ್ಕೆ, ಏನಿದೆ ಅರ್ಥ ಮಾಡ್ಕೊಳೋಂಥದ್ದು? ಸರ, ದೇವ್ರ ಚಿತ್ತ ಇದ್ರೆ ಏನ್ರಿ, ಈ ಬರೋ ಭಾನುವಾರ ನಾವು ನೋಡೋದ ನ್ಯಾಯಸ್ಥಾಪಕರಲ್ಲಿ ಅಲ್ಲಿ ಒಂದು ಲೇವಿ ಯಾಕೆ ಒಬ್ಬ ಏನ್ರಿ ಉಪಪತ್ನಿನ ಮದುವೆ ಮಾಡ್ಕೊಂಡ, ಯಾಕೆ ಅವಳು ವ್ಯಭಿಚಾರ ಮಾಡಿದ್ಲು, ಅವನ್ ಯಾಕೆ ಏನ್ರಿ ಆ ಒಂದು ದಿನದಲ್ಲಿ 5ನೇ ದಿನದಲ್ಲಿ ಪ್ರಯಾಣ ಮಾಡ್ಕೊಂಡು ಒಂದು ಯಾಬೇಶ್ ಏನ್ರಿ ಗಿಬಿಯಾ ಪಟ್ಟಣಕ್ಕೆ ಅವನ್ ಬರ್ತಾನೆ, ಅಲ್ಲಿ ಯಾಕೆ ಒಬ್ಬೇ ಒಬ್ಬ ವ್ಯಕ್ತಿ ಇವನ ಸ್ವಾಗತ ಮಾಡ್ತಾನೆ, ಯಾಕೆ ಅವನು ಆ ತರ ಒಂದು ಕೃತ್ಯನ ರಾತ್ರಿ ಎಲ್ಲ ಅದನ್ನ ದೇವರ ಅನುಮತಿ ಕೊಡ್ತಾರೆ, ಆಮೇಲೆ ಯಾಕೆ ಆ ಸ್ತ್ರೀ ಬಾಗಲತನೆ ಬಿದ್ದಿದ್ಲು, ತುಂಡು ತುಂಡಾಗಿ ಯಾಕೆ ಎಲ್ಲ ಒಂದು ಗೋತ್ರದಲ್ಲಿ ಅದ ಕಳಿಸಿದ್ರು ಅಂತ ನೋಡೋಣ. ನೋಡ್ರಿ, ಇದರಲ್ಲಿ ಅನೇಕ ಪಾಠಗಳಿದೆ, ನೀವು ಹೇಳಂತ ರೀತಿಯಲ್ಲಿ ಎಲ್ಲ ಪಾಠಗಳಿದೆ ನೋಡಿ. ಆದ್ರೆ ದೇವ್ರ ಮಕ್ಕಳ ಜೀವಿತಗಳಲ್ಲಿ, ಇದು ಇಸ್ರೇಲ್ ಅಂತ ಇರ್ಬೇಕಾದ್ರೆ ದೇವ್ರ ಮಕ್ಕಳು ಅದರ ಅವ್ರ ಜೀವಿತದಲ್ಲಿ ಏನ್ ನಡಿಬೇಕಾದ್ರೆ, ದೇವ್ರು ಇಲ್ಲಿ ಹೇಳಂತ ವಾಕ್ಯದ ಪ್ರಕಾರ ಏನಕ್ಕೋ ಒಂದು ಒಳ್ಳೇದಕ್ಕಾಗ್ಬಿಟ್ಟವ್ರೆ. ಸೊ ಏನ್ ಒಳ್ಳೇದಾಯ್ತು ಅಂತಂದ್ರೆ, ಒಂದು ಮಾತನ್ನ ಓದೋಣ ಎಲ್ಲಿ ಅಂತಂದ್ರೆ 19:1 ಓದಿ ಯಾರಾದ್ರು. ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಅರಸನಿರಲಿಲ್ಲ. ಆ ಕಾಲದಲ್ಲಿ ಇಸ್ರೇಲ್ನಲ್ಲಿ ಯಾರಿಲ್ವಂತೆ, ಅರಸನಿರ್ಲ್ವಂತೆ. ಅದರಿಂದ ಇವರೆಲ್ಲ ಹೆಂಗಪ್ಪ ಮಾಡ್ತಾ ಇದ್ರು ಅಂತಂದ್ರೆ, ಇಷ್ಟ ಬಂದ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ರಂತೆ, ಅವ್ರು ಮಾಡ್ತಾ ಇದ್ರು ಅಂತ ನಾವ್ ಏನ್ ಮಾಡ್ತೀವಿ, ನಾವು ವಚನದಲ್ಲಿ ಓದ್ತೀರಿ ಅಂದ್ರೆ. ಅದಕ್ಕೆ ನಾವು ನೋಡೋಣ ಯೋಚಿತ ಇದ್ರೆ ಅದನ್ನ ಅದ ನೋಡ್ಬೇಕ್ರೆ, ಹೆಂಗೆ ಬೇಕೋ ಅವ್ರ ಮನ್ಸು ಬಂದಂತ ರೀತಿಲಿ ಏನ್ ಮಾಡ್ತಾರೆ ಅಂತ ಅಲ್ಲಿ ಅಲ್ಲಿ ನಡೀತಾರೆ. ನೋಡಿ, ಅಲ್ಲಿ ನ್ಯಾಯಸ್ಥಾಪಕರು 17:6 ಓದಿ.
ನ್ಯಾಯಸ್ತಪತ್ರು 17:6 ಅರಸನಿರಲಿಲ್ಲ, ಪ್ರತಿಯೊಬ್ಬನು ಮನಸ್ಸಿಗೆ ಬಂದ ಹಾಗೆಯೇ ನಡೆಯುತ್ತಿದ್ದನು. ನೋಡ್ರ ಅರಸನಿರಲಿಲ್ಲ, ಮನಸ್ಸು ಬಂದ ಹಾಗೆ ನಡೀತಾ ಇದ್ರು ಅಂತ ಹೇಳ್ತಾರೆ. ಇದೆಲ್ಲ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ ಇದರಲ್ಲಿ ಪಾಠ ಇದೆ, ನೀವು ಕಲ್ಲಿರಿ ಅಂತ ಹೇಳ್ತಾರೆ. ಏನ್ ಪಾಠ ಇದೆ ಅಂತಂದ್ರೆ, ಇಷ್ಟ ಬಂದಂತ ರೀತಿಲಿ ನಡೀತಾರಂತ ಯಹೂದ್ಯರನ್ನ, ಐ ಮೀನ್ ಇಸ್ರೇಲ್ ಒಂದು ರಾಜ್ಯವನ್ನು ದೇವರು ಒಟ್ಟಾಗಿ ಕೂಡಿಸೋದಿಕ್ಕೆ ಈ ಒಂದು ಸಿಚುವೇಶನ್ ಏನ್ ಮಾಡೋದು ದೇವರು ಅಲ್ಲಿ ಕ್ರಿಯೇಟ್ ಮಾಡೋದು ನೋಡಿ. 20:1 ನೋಡಿ ಏನ್ ಹೇಳ್ತಾರ ಅಣ್ಣ. 21 ದಾನ್ ಪಟ್ಟಣದಿಂದ ಬೇರ್ಷೆಬದವರೆಗೆ ಪ್ರಾಂತ್ಯಗಳಲ್ಲಿಯೂ ಗಿಲ್ಯಾದಿನಲ್ಲಿಯೂ ಇರುವ ಇಸ್ರಾಯೇಲರೆಲ್ಲರೂ ಏಕ ಮನಸ್ಸಿನಿಂದ ಹೊರಟು ಮೀಚೆಗೆ ಬಂದು ಯೆಹೋವನ ಸನ್ನಿಧಿಯಲ್ಲಿ ಸಭೆ ನೆರೆದರು. ನೋಡ್ರ ಏಕ ಮನಸ್ಸಿನಿಂದ ಸಭೆ ಕೂಡಿದ್ರಂತೆ. ಏನಾಯ್ತು ಏಕ ಮನಸ್ಸಿನಿಂದ ಅಂದ್ರೆ, ಇಲ್ಲಿ ಏನೋ ಒಂದು ಕೆಲಸ ನಡೆದಿದೆ ಅದು ಖಂಡಿತವಾಗ ಒಳ್ಳೇದಂತ ಅಲ್ಲ, ಆದ್ರೆ ಯಾಕೆ ನಡೀತು ಅಂತಂದ್ಬಿಟ್ಟು ಅದೆಲ್ಲ ನಾವು ಓದೋಣ. ಯೋಚಿಸಿದ್ರೆ ನಾವು ಸಂಡೇ ನೋಡೋಣ ಅಂದಲ್ಲ. ಆದ್ರೆ ಇಲ್ಲಿ ಹೇಳ್ಬೇಕ್ರೆ ಅಲ್ಟಿಮೇಟ್ ಪರ್ಪಸ್ ದೇವ್ರದ್ದು ಏನಾಗಿತ್ತು ಅಂದ್ರೆ ಎಲ್ಲಾರ್ದು ಏನಾಗ್ಬೇಕು ಒಟ್ಟಿಗೆ ಸೇರಿಸ್ಬೇಕು. ಸೊ ಆ ಕೆಲಸ ಏನಾಯ್ತು ಅಂದ್ರೆ ನೆರವೇರ್ತು. ಅದಕ್ಕೆ ಅಲ್ಲಿ ಯುದ್ಧಕ್ಕೆ ಹೋಗ್ಬೇಕಾರೆ ಅಂದ್ರೆ ಬೆಂಜಮಿನ್ ಮೇಲೆ, ಬೆಂಜಮಿನ್ ಅವ್ರು ಯುದ್ಧ ಅವ್ರು ಬರಲ್ಲ, ಅದಕ್ಕೆ ಬೆಂಜಮಿನ್ ಮೇಲೆ ಯುದ್ಧಕ್ಕೆ ಹೋಗ್ಬೇಕಾರೆ ಇವ್ರು ಏನ್ ಮಾಡ್ತಾರೆ, ಫಸ್ಟ್ ದೇವತ ಪ್ರಾರ್ಥನೆ ಮಾಡಿ ಕೇಳ್ತಾರೆ, ದೇವ್ರೇ ನಮ್ಮ ಸಹೋದರ ಮೇಲೆ ಯುದ್ಧಕ್ಕೆ ಹೋಗ್ಬೋದಾ? ದೇವ್ರು ಹೇಳ್ತಾರೆ ಹೋಗಿ ಅಂತ ಹೇಳ್ತಾರೆ. ದೇವ್ರ ಪರ್ಮಿಷನ್ ಇಂದಾನೆ ಹೋಗ್ತಾರೆ, 3 ಸತಿ ಹೋಗ್ತಾರೆ ಅಲ್ವರ. ಕೊನೆಗೆ ಏನ್ ಮಾಡ್ತಾರೆ, ಅವರೇ ಮನ್ಸಿಗೆ ಏನಾಗ್ತಾರೆ, ಬೇಜಾರಾಗ್ತಾರ, ನಾವ್ ಈ ತರ ಮಾಡಿದ್ದು ಇದು ಈ ತರ ಆಗಿದ್ದು, ಈ ತರ ಸನ್ನಿವೇಶ ಏನಾಗಿಲ್ಲ, ಸರಿ ಇಲ್ಲ ಅಂದ್ಬಿಟ್ಟು. ಸೊ ಒಟ್ಟಾರೆ ನೋಡ್ಬೇಕ್ರೆ ನ್ಯಾಯಸ್ಥಾಪಕರ ಒಂದು ಪುಸ್ತಕದಲ್ಲಿ ಏನ 15-16 ಅಧ್ಯಾಯ, ಸ್ಯಾಮ್ಸನ್ ಸಂತೋಗಿದ ನಂತರ ಇಸ್ರೇಲ್ ಯಾವ ನ್ಯಾಯಸ್ಥಾಪಕರು ಇರ್ಲಿಲ್ಲ, ರಾಜರುಗಳು ಇರ್ಲಿಲ್ಲ, ಇಸ್ರೇಲ್ ಜನಗಳ ಕೇಳೋರಿಲ್ಲ, ಹೇಳೋರಿಲ್ಲ, ಇಷ್ಟಂಡ್ ಬಂದಂತ ರೀತಿಯಲ್ಲಿ ನಡೆಸ್ತಾ ಇದ್ರು. ದೇವ್ರು ಇಂಥ ಒಂದು ದುರ್ಘಟನೆಯಿಂದ ಎಲ್ಲಾರನ್ನ ಒಟ್ಟಿಗೆ ಸೇರಿಸಿದ್ರು ಅಲ್ವರ. ಅದೇ ನೋಡ್ಬೇಕ್ರೆ ನ್ಯಾಯಸ್ಥಾಪಕರ ಪುಸ್ತಕದ ನಂತರ ನೋಡ್ಬೇಕ್ರೆ ಏನಾಗ್ತಿದೆ ಅಂದ್ರೆ, ಇಸ್ರೇಲ್ ಜನಗಳು ಎಲ್ಲಾರು ಒಟ್ಟಿಗೆ ಕೂಡಿ ಅಂದ್ರೆ ದೇವ್ರನ್ನ ಹುಡ್ಕಂತ ಒಂದು ಕೆಲಸಗಳು ನಡೀತು. ಸೊ ಇದು ನನಗೆ ತೋರಿದಂತ ಏನ್ರಿ ಇದರಲ್ಲಿಂತ ಒಳ್ಳೆ ಒಂದು ಪಾಠಗಳು. ಅದೇ ರೀತಿ ಖಂಡಿತವಾಗೂ ನಮ್ಗೆ ದೇವ್ರ ವಾಕ್ಯದಲ್ಲಿ ಪ್ರಯೋಜನ ಇಲ್ದಿರಂತ ಮಾತುಗಳು ಯಾವ್ದು ನಮ್ಗೆ ಕೊಟ್ಟಿಲ್ಲ, ಎಲ್ಲ ಪ್ರಯೋಜನ ಉಳ್ಳಂತ ಮಾತುಗಳನ್ನ ಕೊಟ್ಟಿದ್ದಾರೆ. ದೇವ್ರು ಇದನ್ನ ಆಶೀರ್ವದಿಸ್ಲಿ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸುರುಗಳೇ, ಸೊ ಎಲ್ಲರೂ ತಮ್ಮ ಒಂದು ಏನ್ರಿ ಬಿಡುವಂತ ಟೈಮ್ ಅಲ್ಲಿ ಇಂಥ ವಾಕ್ಯಗಳನ್ನ ಓದ್ಬೇಕು ಕೇಳ್ಕೊಂತೀನಿ. ಮುಂದಿನ ವಾರ ಈ ತರ ಕ್ವಿಜ್ ಇರ್ತಾರೆ, ದಯವಿಟ್ಟು ನೀವೆಲ್ಲರೂ ಸರಿಯಾದ ಸಮಯಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಸೊ ಕೊನೆಯದಾಗಿ